सर्वे धर्मा मृषा स्वप्ने कायस्यान्तर्निदर्शनात् समुदेस्मिन् प्रदेशे वै भूतानां दर्शनं कुतः न युक्तं दर्शनं गत्वा कालस्यानियमात् गतौ प्रतिबुद्धश्च वै सर्वस्तस्मिन् देशे न विद्यते सह सम्बन्त्र्या सम्बुद्धो न प्रपद्यते गृहीतं चापि यत्किञ्चित् प्रतिबुद्धो न पश्यति स्वप्ने च वस्तुकः कायः पृथगं यस्य दर्शनात् यथा कायस्तथा सर्वं चित्तदृश्यमवस्तुकं गहणाज्जागरितवद्लब्धेतुः स्वप्न इष्यते लब्धेतुत्वात्तु तस्यैव सज्जागरितमिष्यते उत्पादस्याप्रसिद्धत्वादजं सर्वमुदाहृतं न च भूतादभूतस्यासंभवोऽस्ति कथञ्चन असज्जागरिते दृष्ट्वा स्वप्ने पश्यति तन्मयः असत्स्वप्नेऽपि दृष्ट्वा च प्रतिबुद्धो न पश्यति नास्त्यसद्धेतुकमसत्सदसद्धेतुकं तथा सच्च सद्धेतुकं नास्ति सद्धेतुकमसत्कुतः प्रज्ञानां सुप्रकारे स्थिरचरनिकरव्यापिभिर्व्याप्यलोकान् स्वाभोगांश्चविष्टान् पुनरपि जिषणोद्भासितान् कामजन्यान् ನೇತಾಂ ಪುನರಭಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಶಂಕರ ಭಗವತ್ ಪೂಜ್ಯಪಾದಗುರುಭ್ಯೋ ನಮಃ ವಂದೇತಂ ಸಚ್ಚಿದಾನಂದಂ ಮಹಾಮತಿಂ ವೇದ ವೇದಾಂತ ಸಾರಕ್ಯಂ ಸದ್ಗುರುಂ ಪ್ರಣತೋಸ್ಮಿನಂ ಸದಾಹಂ ಸದಾರಕ್ಯಂ ಧೀಯಮೇಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಮಹೀ ಭಗವೋ ಕರುಣ ಕಿಂಚ ಹೇತು ಫಲಯೋ 254 ಭಾಷ್ಯಭಾಗ ಕಿಂಚ ಹೇತುಫಲಯೋ ಅನಾದಿತ್ವ ಅಭ್ಯುಪಗಚ್ಚತ ಕಿಂಚ ಹೇತುಫಲಯೋ ಅನಾದಿತ್ವ ಅಭ್ಯುಪಗಚ್ಚತ ತ್ವಯಾ ಬಲಾತ್ ಹೇತುಫಲಯೋ ಅಜನ್ಮೈವ ಅಭ್ಯುಪಗತಂ ಸ್ಯಾತ್ ತ್ವಯಾ ಬಲಾತ್ ಹೇತುಫಲಯೋ ಅಜನ್ಮೈವ ಅಭ್ಯುಪಗತಂ ಸ್ಯಾತ್ ಅಲಯ ಪೂರ್ವಪಕ್ಷಿ ಮೀಮಾಂಸಕಾವನು ಹೇತು ಅಂದ್ರೆ ಧರ್ಮ ಧರ್ಮ ಫಲ ಅಂದ್ರೆ ಶರೀರ ಇದು ಎರಡು ಅನಾದಿ ಅಂತ ಇಷ್ಟಪಡ್ತಾ ಇದ್ದೀನಿ ನೀನು ಎರಡು ಅನಾದಿ ಆದಾಗ ಅನಾದಿನೇನ ಆದಿ ಇಲ್ಲದ್ದು ಆದಿಂದೇನೋ ಕಾರಣ ಕಾರಣ ಇಲ್ಲದ್ದು ಅಂದ್ರೇನೋ ಅನಾದಿ ಅನಾದಿ ಆದದ್ದು ಹುಟ್ಟತ್ತೆ ಅಂದ್ರೆ ಅರ್ಥ ಏನೋ ಹೇತು ಫಲಯೋ ಅನಾದಿತ್ವ ಹೇತು ಹೇತೋ ಫಲಸ್ಯತೆ ಅನಾದಿತ್ವ ಅಭ್ಯುಗ ಅಲ್ಲೇ ಇರ ಬರಲಕ ಅದೇನು ಬಾಲಕ ಬಾಲಕ ಇದಾಕ್ಬಿಡು ಹಾ ಅಲ್ಲೇ ಇರು ಪಟಮಿರು ಹೇತು ಫಲಯೋ ಅನಾದಿತ್ವ ಅಭ್ಯುಗಿಸಿದ ಹೇತು ಫಲ ಎರಡಕ್ಕೂ ಅನಾದಿತ್ವವನ್ನ ಇಷ್ಟಪಡುವಂತಹ ನೀನು ಅನಾದಿತ್ವ ಅಭ್ಯುಪಗಚ್ಚತ ಭವತ ಅನಾದಿತ್ವ ಅಭ್ಯುಗಚ್ಚತಿ ಖರು ಉಭಯೋಹೋ ಉಭಯೋಹೋ ಕಯೋಹೋ ಹೇತು ಹೇತುರ್ನಾಮ ಧರ್ಮಾಧರ್ಮವು ಫಲಂ ನಾಮ ಶರೀರ ಉಭಯೋರಪಿ ಅನಾದಿತ್ವ ಅಭ್ಯುಪಗಚ್ಚಸಿ ತ್ವಂ ಇತ್ಯತಃ ಉಭಯೋರಪಿ ಅನಾದಿತ್ವ ಅಭ್ಯುಪಗಚ್ಚತ ಭವತ ಕಿಂ ಪ್ರಕಟೀಕೃತ ಭವತಿ ಬಲಾತ್ ನಿಮ್ಗೆ ಇಷ್ಟಿಲ್ದೇ ಹೋದು ಬಲಾತ್ಕಾರವಾಗಿ ನಿಮ್ಗೆ ಇಷ್ಟಿಲ್ದೇ ಹೋದರೂ ಕೂಡ ಈ ಎರಡಕ್ಕೂ ಹುಟ್ಟಿಲ್ಲ ಅನ್ನೋದನ್ನೇ ಒಪ್ಕೊಂಡಂಗಾಗತ್ತೆ ಅನಾದಿ ಆದರೆ ಹುಟ್ಟಿಲ್ಲಪ್ಪ ಎರಡು ಅನಾದಿ ಅಂತ ಆದ್ಮೇಲೆ ಎರಡು ಹುಟ್ಟಿಲ್ಲ ಅಂತಾಗತ್ತೆ ಎರಡು ಅನಾದಿ ಅಂತೀಯ ಎರಡು ಹುಟ್ಟಿದೆ ಅಂತೀಯ ಒಂದಕ್ಕೊಂದು ಕಾರ್ಯಕಾರಣ ಭಾವ ಇದೆ ಅಂತೀಯ ಇದೇನು ಏನು ಹೇಳ್ತಾರೆ ಮಾತು ಎರಡು ಅನಾದಿ ಆದರೆ ಎರಡಕ್ಕೂ ಹುಟ್ಟಿಲ್ಲ ಅಂತಾಗತ್ತೆ ಎರಡಕ್ಕೂ ಹುಟ್ಟಿಲ್ಲ ಅಂತಾದ್ಮೇಲೆ ಪರಸ್ಪರ ಕಾರ್ಯಕಾರಣ ಭಾವ ಬರೋಲ್ಲ ಅದು ಹೇತುಗೆ ಫಲ ಕಾರಣ ಫಲಕ್ಕೆ ಹೇತು ಕಾರಣ ಅಂತೀಯ ಎರಡು ಅನಾದಿ ಅಂತೀಯ ಎರಡು ಕಾರ್ಯ ಅಂತೀಯ ಎರಡು ಕಾರಣ ಅಂತ ಅಂತೀಯ ಏನೇ ನಿನ್ನ ಮಾತು ಎರಡು ಕಾರ್ಯವಾದರೆ ಕಾರಣ ಅಲ್ಲ ಎರಡು ಕಾರಣವಾದರೆ ಕಾರ್ಯ ಅಲ್ಲ ಎರಡು ಕಾರಣವಂತೆ ಹೇತುವು ಹುಟ್ಟಿಸತ್ತಂತೆ ಶರೀರವನ್ನು ಶರೀರವು ಹುಟ್ಟಿಸತ್ತಂತೆ ಧರ್ಮಾಧರ್ಮವನ್ನು ಧರ್ಮಾಧರ್ಮನ ಹುಟ್ಟಿಸೋದಕ್ಕೆ ಶರೀರ ಕಾರಣ ಶರೀರ ಹುಟ್ಟಿಸೋದಕ್ಕೆ ಧರ್ಮಾಧರ್ಮ ಕಾರಣ ಎರಡು ಕಾರಣವಾಯಿತು
ಯಾವುದು ಕಾರ್ಯವೇ ಅಲ್ಲ. ಕಾರ್ಯವಲ್ಲದ್ದಾಗಿರೋ ಎರಡಕ್ಕೆ ಕಾರ್ಯತ್ವವನ್ನು ಹೇಳಿ ಎರಡಕ್ಕೂ ಅನಾದಿತ್ಯ ಹೇಳ್ತಿದ್ಯಲ್ಲ, ಸ್ವಲ್ಪ ನಿಮ್ಗೆ ವಿವೇಕ ಇದೆಯಾ ನೋಡ್ಕೋ, ಅರ್ಥ ಮಾಡ್ಕೋ. ಸ್ವಲ್ಪ ತಿಳುವಳಿಕೆ ಇದ್ದವರು ವಿವೇಕ ಇದ್ದವರು ಈಗ ಮಾತಾಡ್ತಾರ. ಅಭ್ಯುಪಗಚ್ಚತ ತ್ವಯ ಕಿಂ ಅಭ್ಯುಪಗತಂ ಸ್ಯಾತ್ ಹೇತುಫಲಯೋ ಅಜನ್ಮೈವ. ಹೇತುಫಲ ಎರಡಕ್ಕೂ ಹುಟ್ಟಿಲ್ಲ ಎಂಬುದನ್ನೇ ನೀನು ಒಪ್ಕೊಂಡಂಗಾಗತ್ತೆ. ಎರಡು ಹುಟ್ಟಿಲ್ಲ ಅನ್ನೋದೇ ನೀನು ಪ್ರೂವ್ ಮಾಡ್ದಂಗಾಗತ್ತೆ. ತತ್ ಕಥಂ, ಅದ ಹೆಂಗೆ ಅಂತ ಹೇಳ್ತೀಯೋ ಅನ್ನೋ ಶ್ಲೋಕದಲ್ಲಿ ಹೇಳ್ತೀವಿ ಕೇಳು. ಹೇತು ನ ಜಾಯತೆ ನಾದೇಹ, ಹೇತು ನ ಜಾಯತೆ ನಾದೇಹ, ಫಲಂಚಾಪಿ ಸ್ವಭಾವತಃ, ಫಲಂಚಾಪಿ ಸ್ವಭಾವತಃ, ಆದಿರ್ನ ವಿದ್ಯತೆ ಯಸ್ಯ, ಆದಿರ್ನ ವಿದ್ಯತೆ ಯಸ್ಯ, ಯಸ್ಯ ಹ್ಯಾದಿರ್ನ ವಿದ್ಯತೆ, ಯಸ್ಯ ಹ್ಯಾದಿರ್ನ ವಿದ್ಯತೆ, ಹೇತು ನ ಜಾಯತೆ ನಾದೇ, ಫಲಂಚಾಪಿ ಸ್ವಭಾವತಃ, ಆದಿರ್ನ ವಿದ್ಯತೆ ಯಸ್ಯ, ತಸ್ಯ ಹ್ಯಾದಿರ್ನ ವಿದ್ಯತೆ. ಹೇತು ನ ಜಾಯತೆ ಅನಾದೇಹೆ ಫಲಂ ಚ ಅಪಿ ಸ್ವಭಾವತಃ ಆದಿಹಿ ನ ವಿದ್ಯತೆ ಯಸ್ಯ ತಸ್ಯ ಹಿ ಆದಿಹಿ ನ ವಿದ್ಯತೆ. ಫಲಾತ್ ಅನಾದೇಹೆ ಹೇತು ನ ಜಾಯತೆ. ಅನಾದೇಹೆ ಫಲಾತ್, ಎಂಥ ಫಲ? ಅನಾದಿಯಾದ ಫಲದಿಂದ ಹೇತು ಹುಟ್ಟಲ್ಲ, ಹಾಗೆ ಅನಾದಿಯಾದ ಹೇತುವಿನಿಂದ ಫಲವೂ ಹುಟ್ಟಲ್ಲ. ಫಲವು ಅನಾದಿ, ಹೇತುವು ಅನಾದಿ. ಫಲವು ಅನಾದಿ ಆದ್ಮೇಲೆ ಅದು ಅನಾದಿಯಾದ ಹೇತುವಿಂದ ಹುಟ್ಟಲ್ಲ, ಹೇತು ಅನಾದಿ ಆದ್ರಿಂದ ಅನಾದಿಯಾದ ಫಲದಿಂದ ಹುಟ್ಟಲ್ಲ. ಅನಾದಿಯಿಂದ ಆದಿ ಇಲ್ಲದ್ದು ಅಂತ ಇಲ್ಲಿ ನೈಚತ್ಪುರುಷನು ಬಹುರೀಹಿ ಸಮಾಸನು ಅಂತ. ಯಾವ್ದು ಇಟ್ಕೊಂಡ್ರು ಯಾವ್ದಾದ್ರೆ ನೈಚತ್ಪುರುಷ ಇಟ್ಕೊಳ್ಳೋ ಹಾಗಿಲ್ಲ. ನಾ ಆದಿ ಅನಾದಿ ಮಾಡೋ ಹಾಗಿಲ್ಲ. ಆದಿ ಅಲ್ಲ ಅಂದ್ಬಿಟ್ರೆ ಕಾರ್ಯ ಅಂತ ಬಿಡುತ್ತೆ. ಅವಿದ್ಯಮಾನ ಆದಿ ಯಶ್ಯ ಅಂತ ಮಾಡ್ಬೇಕು, ಬಹುರಿಹೇ ಮಾಡ್ಬೇಕು. ಯಾವುದಕ್ಕೆ ಕಾರಣ ಇಲ್ಲವೋ ಅದು ಅನಾದಿಯೇ ಹೊರತು, ನ ಆದಿಹಿ ಅನಾದಿ ಅಂತ ಬಿಟ್ರೆ ಏನಾಗ್ಬಿಡುತ್ತೆ? ಆದಿ ಅಲ್ಲ ಅಂತ ಬಿಡುತ್ತೆ. ಆದಿ ಅಲ್ಲ ಅಂದ್ಬಿಟ್ರೆ ಕಾರ್ಯ ಅಂತ ಬಿಡುತ್ತೆ. ನೈಚತ್ಪುರುಷ ಎರಡಕ್ಕೂ ನೈಚತ್ಪುರುಷ ಮಾಡಿ ಅನಾದಿಹಿ ಅನಾದಿ ಫಲಂ, ಅನಾದಿಹಿ ಹೇತು ಅಂತ ಮಾಡಿಬಿಟ್ರೆ, ನ ಆದಿಹಿ ಅನಾದಿಹಿ ಹೇತು, ನ ಆದಿ ಅನಾದಿ ಫಲಂ ಅಂತ ಬಿಟ್ರೆ ಆದಿ ಅಲ್ಲ ಅಂತ ಬಿಡುತ್ತೆ. ಆದಿ ಅಲ್ಲ ಅಂದ್ರೆ ಏನೋ ಕಾರಣವಲ್ಲ ಅಂತ ಬಿಡುತ್ತೆ. ಕಾರಣವಲ್ಲ ಅಂದ್ರೆ ಅವನಿಗೆ ಒಪ್ಪಿಗೆ ಇಲ್ಲ. ಅವಾಗ ಏನ್ ಸಮಸ್ಯೆ ಮಾಡ್ಬೇಕು? ಅವಿದ್ಯಮಾನ ಅವಿದ್ಯಮಾನ ಆದಿ ಯಸ್ಯ ಸಹ ಅನಾದಿ ಯಸ್ಯ ಸಹ ಕಸ್ಯ ಹೇತೋಹ ಅವಿದ್ಯಮಾನ ಅವಿದ್ಯಮಾನ ಆದಿ ಅವಿದ್ಯಮಾನ ಆದಿ ಯಸ್ಯ ತತ್ವ ಅವಿದ್ಯಮಾನ ಆದಿ ಯಸ್ಯ ತತ್ವ ಕಸ್ಯ ಫಲಸ್ಯ ಉಭಯೋರಪಿ ಅನಾದಿತ್ವೇ ಕಥಂ ಪರಸ್ಪರ ಕಾರ್ಯಕಾರಣಭಾವ ಅಂತ ಪ್ರಶ್ನ. ಅವಗತವ ವಿಷಯ ಅವಗತವ ಜ್ಞಾತವ ಅನಾದೇಹೇ ಫಲಾತ್, ಅನಾದಿಯಾದ ಫಲದಿಂದ ಅನಾದಿಯಾದ ಹೇತು ಹುಟ್ಟಲ್ಲ, ಹಾಗೆ ಅನಾದಿಯಾದ ಹೇತುವಿನಿಂದ ಅನಾದಿಯಾದ ಫಲವು ಹುಟ್ಟಲ್ಲ. ನೀನೇ ಅನಾದಿ ಅಂತಿದ್ಯಾ? ಅನಾದಿ ಅಂತ ಒಪ್ಕೊಂಡ್ಮೇಲೆ ಆದಿ ಇಲ್ಲದ್ದು ಕಾರಣವಿಲ್ಲದ್ದು ಅಂದ್ಮೇಲೆ ಮತ್ತೆ ಹುಟ್ಟತ್ತೆ ಅಂತೀಯ. ಯಸ್ಯ ಆದಿ ನವಿದ್ಯತೆ, ಯಾವುದಕ್ಕೆ ಆದಿ ಇರುವುದಕ್ಕೆ ಯಸ್ಯ ಆದಿ ನವಿ ಬೌರಿ ತೋರಿಸ್ತಾ ಇದ್ದಾರೆ ಶ್ಲೋಕದಲ್ಲಿಯೇ. ಗೋಡಪಾದ ಬಹುರಿ ಸಮಾಸ ಅಂತ ತೋರಿಸ್ತಾ ಇದ್ದಾರೆ. ಯಸ್ಯ ಆದಿಹಿ ನವಿದ್ಯತೆ ಕನ್ಯಪದ ಪ್ರಧಾನೋ ಬಹುರೀಹಿ, ಕನ್ಯಪದ ಪ್ರಧಾನವಾಗಿರ್ತಕ್ಕಂಥ ಬಹುರಿ. ಯಸ್ಯ ಹೇತೋ ಯಸ್ಯ ಫಲಸ್ಯ ಆದಿಹಿ ನವಿದ್ಯತೆ ತಸ್ಯ ಪುನಃ ಹೇತೋ ಫಲಸ್ಯ ಚ ಆದಿಹಿ ನ ಭವತಿ ನವಿದ್ಯತೆ ಕಥಂ ಭವತಿ. ಅರ್ಥ ಆಯ್ತಾ? ಎಷ್ಟು ಸಿಂಪಲ್ ಇದೆ ಶ್ಲೋಕ. ಅರ್ಥ ಆಯ್ತಾ? ನಿಂಗೆ ಅರ್ಥ ಆಗಿಲ್ಲ ಬೇಡ, ನಿಂಗೆ ಅರ್ಥ ಇದೆ ಇಲ್ವಾ? ಅಣ್ಣ ನಿಂಗೆ ಅರ್ಥ ಆಯ್ತಾನ? ನೀನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ ನಿನಗೆ, ಅವನೊಳಗೆ ಕೂಡ ಆಗ್ಬಿಟ್ಟಿಲ್ಲ, ಅದು ಕೋಪ ಆಗ್ಬಿಟ್ಟಿದೆ ನಿಮಗೆ, ಬೇಜಾರು ಬಿಡಿದೆ. ಉಸ್ಕೊಂಬಿಟ್ಟು ಹೇಳ ಬೇಜಾರಿದೆ ಅಂತ ಅನ್ಕೊಂಡಿದ್ದೆ. ಬೇಡ ಅಂತ ಏ ನಿಂಗೆ ಮುಖ ಹೇಳ್ತಾರ ರೂಪಮೇವ ಸೈತನ್ ಮಹಿಮಾನ ವ್ಯಾಚಷ್ಟೆ ಶ್ರುತಿ ತಸ್ಯ ಮಹಿಮಾನ ರೂಪಮೇವ ವ್ಯಾಚಷ್ಟೆ. ಅವನ ಮಹಿಮೆ ಏನು ಅವನ ರೂಪವೇ ಹೇಳುತ್ತೆ ಇಲ್ವಾ? ಬೇಜಾಗಿಲ್ವಾ? ಅವ್ನ ಮುಂದೆ ಕೂರ್ಬೇಕು ತಿಳಿಸಿಲ್ವಾ? ನಾವು ಬರ್ಬಾರ್ದು ಬೇಡ ಬೇಡ ಕಡೆ ಒಳಗಿದೆ ಮತ್ತೆ ನೀನು ನೀನು ಯಾರೋ ಅದಂತು ಗಳಸ ಕಂಠಸ್ತೆ ಅವನು ಸುಮಂತ ಅದು ಇಲ್ಲ ಅಂದ್ರೆ. ಹಾ ಇವ್ ಅರ್ಥ ಆಯ್ತು ನಾನು ಹೇಳಿದ್ದು, ವಿಷಯ ಅರ್ಥ ಆಯ್ತಾ? ಕೇಳಿಸ್ಕೊಂಡ್ಯಾ? ಏನ್ ಹೇಳಿದೆ ನೀನ್? ಏನ್ ಕೇಳಿಸ್ಕೊಂಡೆ? ಒನ್ಸ್ ಪ್ಲೀಸ್ ರಿಪೀಟ್ ಇಟ್. ಹೇತು ಅಂದ್ರೆ ಕಾರಣ, ಹೇತು ಅಂದ್ರೆ ಕಾರಣ. ಐವ್ರಿ ಹಾ ಇದು ಅನಾದೇ ಯಾವ್ದಕ್ಕೆ ಅಬ್ಜೆಕ್ಟಿವ್ ವಿಶೇಷ? ಹಾ
ಅವಾಗ ಅನಾದೇಹೇ ಹೇತೋಹನು ಹೇತು ಯಾವಿಂದ ಯಾವ ವಿಭಕ್ತಿ ಹೇತು ಹೇತು ಪ್ರಥಮ ಮರಯ ಹೇತೋಹ ಅನ್ನೋದ ಹಾ ಅನಾದೇಹ ಹೇತೋಹ ಕಿನ್ನ ಜಾಯತೆ ಅನಾದಿ ಫಲಂ ಕಿನ್ನ ಜಾಯತೆ ಅನಾದಿಯಾದ ಫಲ ಅನಾದೇಹೇ ಹೇತೋಹ ಅನಾದಿ ಫಲಂ ನ ಜಾಯತೆ ಪುನಃ ಅನಾದೇಹೇ ಫಲಾತ್ ಹಾ ಅನಾದಿ ಹೇತು ನ ಜಾಯತೆ ಅದಕ್ಕೆ ಹೇಳ್ಬೇಕು ನೀನು ಅನಾದಿಯಾದ ಫಲದಿಂದ ಯಾವ್ದು ಅನಾದಿಯಾದ ಫಲ ಶರೀರ ಅನಾದಿಯಾದ ಧರ್ಮ 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 ಹುಟ್ಟದ ಹೊಂದಲ್ಲ ಅನಾದಿಯಾದ ಧರ್ಮ ಧರ್ಮದಿಂದ ಅನಾದಿಯಾದ ಹಂಗೆ ಬಂದನು ಇನ್ನು ಅನಾದಿ ಬಿಡಬಾರ್ದು ಯಾಕಂದ್ರೆ ಹುಟ್ಟತ್ತೇನ ಅನಾದಿಯಾದಂತಹ ಶರೀರ ಹುಟ್ಟಲ್ಲ ಅನಾದಿಯಾದಿಂದ ಧರ್ಮ ಧರ್ಮ ಹುಟ್ಟಲ್ಲ ಯಾವ್ದಿಂದ ಅನಾದಿಯಾದ ಶರೀರದಿಂದ ಅನಾದಿಯಾದ ಧರ್ಮ ಧರ್ಮ ಹುಟ್ಟಲ್ಲ ಅನಾದಿಯಾದ ಧರ್ಮ ಧರ್ಮದಿಂದ ಅನಾದಿಯಾದ ಶರೀರ ಹುಟ್ಟಲ್ಲ ಯಾಕೆ ಹೇಳೋ ಉತ್ತರಾರ್ಧ ಕಾರಣ ಉತ್ತರಾರ್ಧದಲ್ಲಿ ಏನಿದೆ ನಬಿಜಿತೆ ಯಸ್ಯ ಅದೇನು ಯಸ್ಯ ಕಸ್ಯ ಅನಾದೇಹ ಫಲಸ್ಯ ಅನಾದೇಹೇ ಹೇತೋ ಹಾ ಆದಿ ನಬಿಜಿತೆ ಇತ್ಯುಕ್ತೆ ಕಾರಣ ಇತ್ಯುಕ್ತೆ ಪುನಃ ತಸ್ಯ ತಸ್ಯ ಆದಿ ನ ಭವತಿ ನಬಿಜಿತೆ ಆದಿ ನಬಿಜಿತೆ ಇತ್ಯುಕ್ತೆ ಅದಕ್ಕೆ ಕಾರಣ ಹೊಂದಲ್ಲ ಅಂತ ಜಾತಿ ನಬಿಜಿತೆ ಅಂತ ಅರ್ಥ ಮಾಡ್ಕೊಳ್ಳೋ ಮತ್ತೆ ನಾನು ಸಿಗಲ್ಲ ಕಣ ನಾನು ಹೋದ್ಮೇಲೆ ಯಾ ಗುರು ಹೇಳ್ತಿದ್ರು ಕರ್ಕೊಂಡ್ಬಿಡ್ತೀಯಾ ಆಮೇಲೆ ನಿಂಗೆ ಏನು ಯಾರು ಹೇಳ್ಕೊಡೋದಿರಲ್ಲ ಇದ್ದ ಹೇಳ್ಕೊಂಡು ತಿಳ್ಕೊಂಡ್ರೆ ಪುಣ್ಯ ಉಂಟು ಇಲ್ಲ ಇಲ್ಲ ಯಾ ಗುರು ಆರಾಧನೆ ಮಾಡಿದ್ರೆ ಆಯ್ತು ಏನಂತೆ ಒಳ್ಳೆ ಚೆನ್ನಾಗಿ ಪಾಠ ಸಿಗತ್ತೆ ಆರಾಧನೆ ಮಾಡ್ತೀಯಾ ಆ ಪ್ರಯೋಜನ ಇಲ್ಲ ನನ್ನ ಆರಾಧನೆ ಮಾಡಬೇಡ ನಾನು ಹೇಳಿದ್ದನ್ನು ತಿಳ್ಕೊ ಸಾಕು ಯಾವ ವಡೆ ಗಿಡ ಮಾಡ್ಕೊಂಡು ತಿನ್ನಂತ ಅದನ್ನು ವಿಷಯ ಬಂದ್ಬಿಡ್ರಿ ವಿಷಯ ತಿಳ್ಕೊಳ್ಳಿ ನೀವು ಮಾಡಿ ಒಪ್ಕೊಂಡಿದ್ದೀರಾ ನಾಗರಾಜ್ ಒಪ್ಕೊಂಡ್ಬಿಟ್ಟಿದ್ದಾರೆ ಅದು ಅಮೆಂಡ್ಮೆಂಟ್ ಇಲ್ಲ ನೀವು ಅವತ್ತೇ ಒಪ್ಕೊಂಡ್ಬಿಟ್ಟಿದ್ದೀರಾ ನಾನೇ ಅದಕ್ಕೆ ಇದನ್ನ ಓದೋರು ಏನು ಹೆಸರು ಇದನ್ನ ಕಾರ್ಯಕ್ರಮ ಓದೋರು ಯಾರು ಪ್ರಾರ್ಥನೆ ಯಾರು ಇದು ಸಾಕು ಆಂಕರ್ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ ಐ ಆಮ್ ದಿ ಆಂಕರ್ ನೀವು ಅಂದ್ಬಿಟ್ಟಿದ್ದೀರಾ ಆಗಿದ್ಮೇಲೆ ನೀವು ಅದನ್ನ ನಿಂಗೆ ತಪ್ಪಿಸ್ಕೊಳ್ ಬರಲ್ಲ ಆಗೋಯ್ತು ಅನಾದೇಹಿ ಆದಿರಹಿತಾತ್ ಫಲಾತ್ ಹೇತುರ್ ನ ಜಾಯತೆ ಅನಾದಿಯಾದ ಆದಿ ಇಲ್ಲದ್ದಾಗಿರ್ತಕ್ಕಂತಹ ಫಲದಿಂದ ಅನಾದಿಯಾದ ಹೇತು ಹುಟ್ಟಲ್ಲ ಬರೀ ಹೇತು ಹುಟ್ಟಲ್ಲ ಅನ್ಬಾರ್ದು ಅನಾದಿಯಾದ ಹೇತು ಹುಟ್ಟಲ್ಲ ಆ ಪದವೇ ಹೇಳುತ್ತೆ ಅನಾದಿಯಿಂದ ಏನು ಹುಟ್ಟಿಲ್ಲದು ಅದು ಹುಟ್ಟತ್ತೆ ಅಂದ್ರೆ ಹಾಗೆ ನಹಿ ಅನುತ್ಪನ್ನ ಅನಾದೇಹೇ ಫಲ ಹೇತೋ ಜನ್ಮ ಇಷ್ಯತಿ ಫಲಂಚಾಪಿ ಆದಿರಹಿತ ಅನಾದೇಹ ಹೇತು ಅಜಾತ್ ಸ್ವಭಾವತ ನಿರ್ನಿಮಿತ್ತ ಜಾಯತೆ ಇತಿ ನ ಅಭ್ಯುಪಗಮ್ಯತೆ ಫಲಂಚಾಪಿ ಆದಿರಹಿತಾತ್ ಅನಾದೇಹೇ ಹೇತು ಅಜಾತ್ ಸ್ವಭಾವತ ನಿರ್ನಿಮಿತ್ತ ಜಾಯತೆ ಇತಿ ನ ಅಭ್ಯುಪಗಮ್ಯತೆ ತ್ವಯಾ ಒಂದು ಕಾಮ ಹಾಕೊಂಡು ಜಮೇಶದೇ ತ್ವಯಾ ಫಲಂಚಾಪಿ ಮುಂದಕ್ಕೆ ಉಭಯೋರಪಿ ಅನಾದಿತ್ವ ಅಭ್ಯುಪಗಚ್ಚತಾ ಭವತಾ ಎರಡಕ್ಕೂ ಅನಾದಿತ್ವವನ್ನು ಒಪ್ಪಿಕೊಳ್ಳುವಂತಹ ನೀನು ಅನಾದಿಯಾದಂತಹ ಧರ್ಮದಿಂದ ಅನಾದಿಯಾದಂತಹ ಶರೀರ ಹುಟ್ಟತ್ತೆ ಅನಾದಿಯಾದ ಶರೀರದಿಂದ ಅನಾದಿಯಾದ ಧರ್ಮಧರ್ಮ ಹುಟ್ಟತ್ತೆ ಅಂದ್ರೆ ಇದು ಏನೇ ಇದು ಮಾತಾಡಕ್ ಬರುತ್ತೆ ಅಂತ ಹೇಳಿ ಏನೇನೋ ಮಾತಾಡ್ಬಿಡ್ತೀಯಾ ಮೀನಿಂಗ್ಲೆಸ್ ಆಗಿ ಮಾತಾಡಬಾರ್ದು ಯಾವ ಮಾತಾಡಿದ್ರು ಅದಕ್ಕೆ ಅರ್ಥ ಇರಬೇಕು ಅರ್ಥರಹಿತವಾದ ಮಾತಿಗೆ ಬೆಲೆ ಇಲ್ಲ ಅನಾದಿಯಾದ ಅಂದ್ರೆ ಕಾರಣವಿಲ್ಲದ್ದಾಗಿರುವ ಫಲದಿಂದ ಅನಾದಿಯಾದ ಅಂದ್ರೆ ಕಾರಣವಿಲ್ಲದ್ದಾಗಿರೋ ಹೇತು ಅಂತ ಸೇರಿಸ್ಕೋಬೇಕು ಅದಕ್ಕೆ ಕಾರಣವಿಲ್ಲದ್ದಾಗಿರುವಂತಹ ಹೇತು ಹುಟ್ಟೋದಿಲ್ಲ ಯಾಕಂದ್ರೆ ಹುಟ್ಟದೇ ಇರತಕ್ಕಂತಹ ಅಂದ್ರೆ ಅನಾದಿಯಾದ ಫಲದಿಂದ ಅನಾದಿಯಾದ ಹೇತುವಿಗೆ ಧರ್ಮಧರ್ಮಕ್ಕೆ ಜನ್ಮವು ನೀನು ಇಷ್ಟಪಡ್ತಾ ಇದೀಯಾ ನೀನು ಹುಟ್ಟದೇ ಇರೋ ಧರ್ಮಧರ್ಮಕ್ಕೆ ಹುಟ್ಟ ನಿಂತ್ಬಿಡಿ ಯಾಕೆ ಅನಾದಿ ಅಂದ್ಮೇಲೆ ಏನಾಯ್ತು ಹುಟ್ಟದೇ ಇರೋದಾಯ್ತು ಅನಾದಿ ಒಪ್ಕೊಂಡ್ಬಿಟ್ಟು ಅದಕ್ಕೆ ಹುಟ್ಟ ನೋಡ್ಕೊಳ್ತಾ ಇದೀಯಾ ಅನಾದಿ ಧರ್ಮ ಶೈಲಿಯನ್ನು ಹೇಳ್ಕೊಂಡು ಅದಕ್ಕೆ ಹುಟ್ಟ ನೋವು ಹೇಳ್ತಾ ಇದೀಯಾ ಫಲಂಚಾಪಿ ಆದಿರಹಿತ ಅದು ಶರೀರವು ಆದಿರಹಿತವಾದದ್ದಾಗಿದ್ದು ಅನಾದಿಯಾಗಿರುವ ಹೇತುವಿನಿಂದ ಅಜವಾದ ಹೇತುವಿನಿಂದ ಅನಾದಿಯಾದಂತಹ ಫಲ ಹುಟ್ಟತ್ತೆ ಇದೆಯಾ ಅದು ನಜಾಯತಿಯ ಸ್ವಭಾವತಃ ನಿರ್ನಿಮಿತ್ತವಾಗಿ ಅದು ಹುಟ್ಟೋದು ಒಂದು ಅಲ್ಲ ಅದು ನೀನು ಅದು ಒಪ್ಕೊಳ್ತಿದ್ಯಾ ಅದು ಆಗೋದಿಲ್ಲ ಅಂತ ಇದ್ದಾರೆ ನಿರ್ನಿಮಿತ್ತ ಜಾಯತೆ ಇದೆ ಅಭಿಮುಖ ನಿರ್ನಿಮಿತ್ತವಾಗಿ ಹುಟ್ಟತ್ತೆ ಅಂತ ಒಪ್ಕೊಳ್ಳೋದಿಲ್ಲ ಸನಿಮಿತ್ತ ಹುಟ್ಟತ್ತೆ ಅಂತೀಯ ಅನಾದಿ ಅಂತೀಯ ಅದು ಆಗೋಲ್ಲ
ನಿನ್ನಿಮಿತ್ತವಾಗಿ ಸ್ವಭಾವದಲ್ಲಿ ಹುಟ್ಟುತ್ತೆ ಅಂತೀನಿ ಅಂದ್ರೆ ಅದು ಹಂಗ ಒಪ್ಪಳದ ನೀನು ಎರಡು ಒಟ್ಟಿಗೆ ಒಟ್ಕೊಂಡ್ಬಿಡ್ತೀನಿ ಅದು ಆಗಲ್ಲ. ಸ್ವಭಾವದೇವ ನಿರ್ನಿಮಿತ್ತ ಜಾಯಿತು, ಸ್ವಭಾವದೇವ ನಿರ್ನಿಮಿತ್ತ, ಸ್ವಭಾವದೇವ ನಿರ್ನಿಮಿತ್ತವಿಲ್ಲ, ಎರಡುವೆ ಎರಡಕ್ಕೂ ನಿಮಿತ್ತ ಇಲ್ಲ ಸ್ವಭಾವದಿಂದಲೇ. ಹಾಗ್ ಮಾಡ್ತೀರ ಅವಳೆ, ಹೀಗ ಅನ್ಕೊಂಡೆ ಸ್ವಭಾವದಿಂದಾನು ಹುಟ್ಟಲ್ಲ, ಯಾಕೆ ಅಂದ್ರೆ ಅದಕ್ಕೆ ಹೇತು ನಿರ್ನಿಮಿತ್ತಂ ನಜಾಯತೆ ಕಿಂಚಿದಪಿ ಅಂತ. ಓಕೆ ಆಗುತ್ತೆ, ಅದು ಕನ್ಕ್ಲೂಷನ್ ಅಂತ. ಕುತಃ ಇತ್ಯುಕ್ತೆ ನಿರ್ನಿಮಿತ್ತಂ ಕಿಂಚಿ ನಜಾಯತೆ, ಯಾವ್ದು ಹುಟ್ಟಬೇಕಾದ ನಿಮಿತ್ತ ಇಟ್ಕೊಂಡೇ ಹುಟ್ಟಬೇಕು, ನಿಮಿತ್ತ ಇಲ್ಲದೆ ಹುಟ್ಟಲ್ಲ. ನಿಮಿತ್ತ ವಿಷಯ ನಿಮಿತ್ತವೋ ನೋಡೋ ನಿಮಿತ್ತವೋ ಅಂತ ಕೇಳಿದ್ರೆ ನಿಮಿತ್ತ ಸದಾ ಸಂತೋಷ ಮುಂದ್ಬರುತ್ತೆ. ಗೌಡಪಾದರ ಒಂದು ಯುಕ್ತಿ ಇದೆಯಲ್ಲ, ಭಯಂಕರ ಶಾರ್ಪ್ ಅದು. ಆ ಶಾರ್ಪನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಎಷ್ಟು ಮಟ್ಟಿಗೆ ಅವರು ಬುಡ ಕೈ ಹಾಕ್ಬಿಡ್ತಾರೆ ಅಂತಂದ್ರೆ, ಟಿಪ್ಪರ್ಲಾಗ ಹೊಡೆದು ಅವ್ರನ್ನ ಕೆಳಕಾಗಲ್ಲ, ಏನೇನು ಮಾಡೋದು ಅಲ್ಲಾಡ್ಸೋಕ್ಕಾಗಲ್ಲ. ಅಂಥ ಒಂದು ಹೋರ ಡೀಪ್ನೆಸ್, ಆಳವಾದಂತಹ ಚಿಂತನೆ. ಆ ಚಿಂತನೆ ಆ ಸಮುದ್ರ ತಳಸ್ಪರ್ಶಿ ತಳಗಾಮಿ ತಳಗ್ ಹೋಗ್ಬಿಟ್ಬಿಡುತ್ತೆ ಅವ್ರ ಚಿಂತನೆ. ಅಂಥ ವಿಚಾರ ಅವರು ತಸ್ಮಾತ್ ಅನಾದಿತ್ವಂ ಅಭ್ಯುಪಗಚ್ಚತ ತ್ವಯಾ, ತಸ್ಮಾತ್ ಅನಾದಿತ್ವಂ ಅಭ್ಯುಪಗಚ್ಚತ ತ್ವಯಾ ಹೇತುಫಲಯೋಃ ಹೇತುಫಲಯೋಃ ಅಜನ್ಮೈವ ಅಭ್ಯುಪಗಮ್ಯತೇ ಅಜನ್ಮೈವ ಅಭ್ಯುಪಗಮ್ಯತೇ. ಅನಾದಿತ್ವವನ್ನು ಒಪ್ಪಿಕೊಳ್ಳುವಂತ ನೀನು, ನಿನಗೂ ಅರಿವಿಲ್ದೇನೆ ನೀವು ಅಜನ್ಮವನ್ನೇ ಒಪ್ಕೊಳ್ತಾ ಇದೀಯ, ನಿಂಗದು ಗೊತ್ತಾಗ್ತಿಲ್ಲ. ನೀನು ಎರಡು ಅನಾದಿ ಅಂತ ಹೇಳ್ತಾ, ಹುಟ್ಟೇ ಇಲ್ಲದ್ದು ಅಂತ ಹೇಳಂತ ಅನಾದಿತ್ವನ್ನು ಹುಟ್ಟಿಲ್ಲದ ಅಂತ ಹೇಳ್ತಾ, ಹುಟ್ಟಿಲ್ಲ ಅನ್ನೋದನ್ನೇ ನೀನು ಹೇಳ್ತಾ ಇದೀಯ ಬೇರೆ ಶಬ್ದದಿಂದ. ಅದನ್ನ ಇದು ಹುಟ್ಟತ್ತೆ ಇದು ಹುಟ್ಟತ್ತೆ ಅಂತ ಹೇಳಿ ಎರಡು ಹುಟ್ಟಲ್ಲ ಅಂತ ಹೇಳಿ ಎರಡು ಹುಟ್ಟತ್ತೆ ಅಂತ ಹೇಳಿ ಎರಡು ಅನಾದಿ ಅಂತ ಹೇಳಿ ಎರಡು ಹುಟ್ಟತ್ತೆ ಅಂತಿದೀಯ. ಬಾ 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 ಬಾ, ಇದು ನಿನಗೆ ಅರ್ಸೋಬೇಕು ಈ ವಾಕ್ಯಕ್ಕೆ, ನನಗಂತೂ ಅರ್ಸೋಗಲ್ಲ. ಎರಡನ್ನೂ ಅನಾದಿ ಅಂತ ಹೇಳಿ, ಒಂದಕ್ಕೊಂದಕ್ಕೆ ಕಾರ್ಯಕಾರಣ ಭಾವ ಹೇಳಿ, ಎರಡೂ ಇದಾಗಿದೆ ಅಂತ ಹೇಳಿ. ಮಗನಿಂದ ಅಪ್ಪ ಹುಟ್ಟಾನ ಹಾಗೇನೆ, ಹುಟ್ಟಿದ್ದಿಂದ ಹುಟ್ಟಿಸೋನು ಹುಟ್ಟಾನೆ ಅಂದ್ರೆ ಅಯ್ಯಪ್ಪ ಇದೇನು ಅರ್ಥ ಆಗಲ್ಲ. ನೀನು ಕೂಡ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇತು ಫಲಗಳಿಗೆ ಅಜನ್ಮವನ್ನೇ ಹುಟ್ಟಿಲ್ಲ ಎಂಬುದನ್ನೇ ಒಪ್ಪಂಡಂಗೆ ಆಗ್ತಾ ಇದೆ, ನಿಂಗೆ ಅದು ಅರ್ಥ ಆಗ್ತಿಲ್ಲ ಅಂತ ಇದ್ದಾರೆ. ಯಸ್ಮಾತ್ ಆದಿ ಕಾರಣಂ ನಮಿದ್ಯದೆ ಯಸ್ಯ ಲೋಕೆ, ಯಸ್ಮಾತ್ ಆದಿ ಕಾರಣಂ ನಮಿದ್ಯದೆ ಯಸ್ಯ ಲೋಕೆ, ತಸ್ಯ ಹಿ ಆದಿ ಪೂರ್ವೋಕ್ತ ಜಾತಿ ನವಿದ್ಯತೆ, ತಸ್ಯ ಹಿ ಆದಿ ಪೂರ್ವೋಕ್ತ ಜಾತಿ ನವಿದ್ಯತೆ. ಲೋಕದಲ್ಲಿ ನೋಡಪ್ಪ, ಲೋಕದಲ್ಲಿ ಯಾವುದಕ್ಕೆ ಆದಿ ಇಲ್ಲವೋ, ಕಾರಣ ಇಲ್ಲವೋ, ಬುಡ ಇಲ್ಲವೋ, ಮೂಲ ಇಲ್ಲವೋ, ಅದಕ್ಕೆ ಆದಿ ಮತ್ತೆ ಬುಡ ಕಾರಣ ಅಂತ ಹೇಳ್ತೀನಿ ಅಂತ ಹೊಂದಲ್ಲ, ಅದಿರೋಲ್ಲ. ಬ್ರಹ್ಮಕ್ಕೆ ಆದಿ ತಗೊಂಬರೋಕ್ಕಾಗಲ್ಲ, ಅದು ಬುಡ ಇಲ್ಲ, ಅದಕ್ಕೆ ಕಾರಣ ಇಲ್ಲ, ಅದಕ್ಕೆ ಹುಟ್ಟ. ಪ್ರಪಂಚಕ್ಕೆ ನಾಂಚೋ ರಚಾದಿರ್ನತ ಸಂಪ್ರತಿಷ್ಠಾದ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಡ ದೃಢೇನ. ಪ್ರಪಂಚಕ್ಕೂ ಆದಿ ಇಲ್ಲ ಅಂತ ಇಲ್ಲ ಅಂತ ಇದ್ದಾರೆ, ಯಾಕೆ ಹೇಳಿ? ಇಲ್ಯೂಷನ್ ತ್ವಾತ್, ಇಲ್ಯೂಷನ್ ತ್ವಾತ್, ತೋರಿಕೆ ಆಗಿರೋದ್ರಿಂದ ಇಲ್ಯೂಷನಿಗೆ ಆದಿ ಅಂತ ಬರಲ್ಲ. ಅದು ಅಧಶ್ಚ ಮೂಲಂ ಅಧಶ್ಚೋರ್ಧಂ ಪ್ರಸೃತ ತಸ್ಯ ಶಾಖ ಗುಣ ಪ್ರವೃದ್ಧ ವಿಷಯ ಪ್ರವಾಲ ಅಧಶ್ಚ ಮೂಲಾನ್ ಕರ್ಮಾನುಬಂಧೀನಿ ನ ರೂಪಮಸೇಹ ತಥೋಪಲಭ್ಯತೆ ನಾಂತೋ ನ ಚಾದನ್ ನ ಸಂಪ್ರದೇಶ. ಸಂದೇಹ ಬಿಟ್ಟ ಭಗವಂತ, ಏನಾ ಈ ಜಗತ್ತಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ನೆಲೆಯೂ ಇಲ್ಲ, ಯಾಕೆ ಹೇಳೋ? ಇಲ್ಲದ ಬಂಜೆ ಮಗನಿಗೆ ಆದಿ ಅಂತ ಈ ನೆಲೆ ಯಾವುದೆಯಾ? ಬಂಜೆ ಮಗನಿಗೆ ಮಲದುಕೊಂಬಿಗೆ ಆದಿ ಅಂತ ನೆಲೆ ಇರುತ್ತ, ಯಾಕೆ ಹೇಳೋ? ಅಭಾವತ್ವ ತದ್ವದೇವ ಜಗತ್ತಃ ಅಭಾವತ್ವ ದೇವ, ಜಗತ್ತಿಲ್ಲ ಯಾವತ್ತೂ ಇಲ್ಲ, ಇರೋದೆಲ್ಲ ಏಕಮೇವ ಅದ್ವಿತೀಯಂ ಬ್ರಹ್ಮವೇ. ಜಗತ್ ಯಾವಾಗ ಇಲ್ದೇ ಇರೋ, ಇಲ್ದೇ ಇರೋ ಜಗತ್ತಿಗೆ ಕಾರಣ ಏನು? ಯಾವಾಗ ಬಂತು, ಯಾಕೆ ಬಂತು, ಹೇಗ್ ಬಂತು, ಎಲ್ಲಿಂದ ಬಂತು, ಏನು ಯಾವ ಪ್ರಶ್ನೆ? ಬಂಜೆ ಮಗ ಯಾವಾಗ ಹುಡ್ದ, ಎಲ್ಲಿ ಹುಡ್ದ, ಯಾಕೆ ಹುಡ್ದ, ಹೇಗ್ ಹುಡ್ದ, ಹೇಳಿ ಬನ್ನೋಣ. ಉತ್ತರ ಕೊಡ್ತಿರೋ? ಬಂಜೆ ಮಗ ಹುಟ್ಟಿದ್ದಕ್ಕೆ ಕಾರಣ, ಕಾಲ, ದೇಶ, ನಿಮಿತ್ತ ಕೊಡ್ತಿರೋ? ತಿಪ್ಪಲ ಗೌಡ ಕೊಡೋಕ್ಕಾಗಲ್ಲ, ಇಲ್ಲದಕ್ಕೆ ಏನು ಕೊಡ್ತೀರ? ಹಾಗೆ ಭಗವಂತ ಹೇಳ್ತಾನೆ, ಈ ಪ್ರಪಂಚಕ್ಕೆ ಹುಟ್ಟಿಲ್ಲ, ಸ್ಥಿತಿ ಇಲ್ಲ, ನೆಲೆ ಇಲ್ಲ, ಅಡುಗೆ ಇಲ್ಲ ಅಂತ ಇದ್ದಾನೆ. ಎಂಥ ಮೇಲ್ಮಟ್ಟದ ಉಪದೇಶ ಅದು ಭಗವಂತಂದು. ಗೌಡಪಾದವಲ್ಲಿ ಹೋಗ್ಬಿಟ್ಟೆ ಭಗವಂತ, ಅದೇ ಗೌಡಪಾದ ಭಗವಂತನಲ್ಲಿ ಬಂದಿದ್ದಾನೆ. ಆ ತಮಾಷೆ ಮಾಡಿದ್ವಿ, ಗೌಡಪಾದರು ಇಳಿಯೋದೇ ಇಲ್ಲ ಕೆಳಕ್ಕೆ, ಬಂದೆ ನನ್ನ ಲೆವೆಲ್ ಬಂದು ಅರ್ಥ ಮಾಡ್ಕೊ, ಇಲ್ಲ ಗೆಟ್ ಔಟ್ ಫ್ರಮ್ ಇಯರ್ ಅಂತಾರೆ, ಹೊರಟೋಗಿ ಇಲ್ಲಿಂದ, ನಿಂಗೆ ಅರ್ಥ ಆಗಲ್ಲ ಹೋಗು ಅಂತಾರೆ. ಅರ್ಥ ಮಾಡ್ಕೋತೀಯೋ, ಕೂತ್ಕೊ ನಿಮ್ಮ ಕ್ಲಾಸಿಗೆ ಅರ್ಥ ಮಾಡ್ಕೊ, ನಿಂಗೆ ಆಗಲ್ವಾ ಹೋಗು, ಮೂಗಿಡಿ ಪಂಚಪಾತ್ರ ಕೊಟ್ಟು ಜಪ ಮಾಡು, ಹೋಮ ಮಾಡು, ಬಾಡು ಮಾಡ್ಕೊ. ಕುಟ್ತಾ ಇರು, ಕಲ್ ತೊಳಿತಾ ಇರು, ನಮ್ಮ ಬೆಂಕಿ ಕಡ್ಡಿ ಹಾಕ್ತಾ ಇರು, ಮಾಡ್ಕೊಳ್ತಾ ಇರು, ಏ ಮಾಡಿದ್ರೆ ಅಷ್ಟೇ.
ಬಿಡೋಕ್ ಮಾಡ್ತಾ ಇರೋದು ಗೊತ್ತಾಗ್ತಿಲ್ಲ ಅವ್ರಿಗೆ. ಮಾಡೋಕ್ ಮಾಡ್ತಾ ಇದ್ವಾ, ಬಿಡೋಕ್ ಮಾಡ್ತಾ ಇದೀವಾ, ಬಿಡೋಕ್ ಮಾಡ್ತಾ ಇದ್ಮೇಲೆ ಯಾರಿಗೆ ಮಾಡ್ಕೋಬೇಕ? ಎಲ್ಲ ಬಿಡೋಕೆ, ಅಗ್ನಿಹೋತ್ರ ಮಾಡೋದು ಬಿಡೋಕೆ, ವೇದಾಧ್ಯಯನ ಮಾಡೋದು ಬಿಡೋಕೆ, ಯಜ್ಞ ಮಾಡೋದು ಬಿಡೋಕೆ. ಅಯ್ಯೋ ಬಿಡೋಕ್ ಮಾಡ್ಬೇಕಾ? ಅಯ್ಯ ಗ್ರಹಚಾರವೇ ಕಷ್ಟಪಟ್ಟು ವೇದ ಗಟ್ಟಬಿಟ್ಟು ವೇದ ಬಿಡ್ಬೇಕಂತೆ. ವೇದ ನಮ್ ಲೋಕಂ ನಮ್ ಲೋಕಂ ಪರಿತ್ಯಜ್ಯ ಆತ್ಮ ನಮನ್ ವಿಚ್ಛೇದ ಸೂತ್ರ ಆಪಸ್ತಂಬರು, ಬಿಡು ವೇದವನ್ನ ಅಂತಾರೆ. ಅಯ್ಯೋ ಕಷ್ಟಪಟ್ಟು ರಾಷ್ಟ್ರ ಗಟ್ಟ ಹೊಡೆದಿದ್ದು 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 ಯಾಟಕ್ಕೆ ಬಿಡೋಕೆ. ಅಯ್ಯೋ ಬಿಡೋ ಗಟ್ಟ ಹೊಡ್ಬೇಕಾ? ಬಿಟ್ರ ಆಯ್ತಾ? ಆಗಲ್ಲ. ಇನ್ನೇನು ಹಿಡ್ಕೊಂಡ್ಬಿಡುತ್ತೆ? ಏನ್ ಹಿಡ್ಕೊಳತ್ತೆ? ಬೈಕ್ ಹಿಡ್ಕೊಳತ್ತೆ? ಇಲ್ಲ ರಮ್ಮಿ ರಮ್ಮಿ ಆಟ ಆಡಕ್ ಹೋಗ್ತೀಯಾ? ಇಲ್ಲ ಜಾಕಬ ಇದು ಸ್ವಲ್ಪ ಹಾಸ್ಪಿಟಲ್ ಏನೋ ಅಂತಲ್ಲ ಆಟಕ್ ಹೋಗ್ಬಿಡ್ದಾನೆ ಜಾಕ್ಪಟ. ಯಾಕೆ ಹೋಗಲ್ಲ? ಅಯ್ಯೋ ನಿಮ್ಗೆ ಏನು ಗೊತ್ತು? ಸಕಲ ವಿದ್ಯಾ ಪ್ರವೀಣರು ನಮ್ಮ ಹುಡುಗರು. ಅಯ್ಯೋ ನೀವು ಏನು ಏನನ್ಕೊಂಡಿದ್ದೀವಿ ಅಲ್ಲ? ನಿನ್ ಹೆಸರು ಗೊತ್ತಿಲ್ಲ, ಒಟ್ಟ ಮೇಲೆ ಇಲ್ಲಿಂದ ಹೋಗ್ಲಿ ನೋಡ್ರ ಹೆಂಗಿರ್ತಾರೆ ಅಂತ. ಓ ಮರಿ ಆಡ್ತಿದ್ಯಲ್ಲ ಎಲ್ಲದ ಕ್ಯಾಟ್ರನ್ ತಿಂತಾರೆ ಅದು ಯಾರೋ ತಗೊಂಡಿದ್ದಾರೆ. ನಾ ಹೇಳಿದ್ದೆ ಕತ್ಕೋ ಅದು ಏನು ಮಾಡ, ಅದು ಜೀವನ ಅಂತಾರೆ. ಏನು ಮಾಡಿ ಭಗವಂತ ಬುದ್ಧಿ ಕಲಿಸ್ತಾರೆ ಬಿಡಲ್ಲ. ಈ ಮಾರ್ಗಕ್ಕೆ ಬಂದ್ಬಿಟ್ರೆ ಭಗವಂತ ನೀನಾಗೆ ಬಂದ್ಯೋ ಸರಿ, ಕೋರಳ ಎತ್ತು ಹೊಡಿತಾನೆ ಬರಲ್ಲ ನನಕ್ಕೆ. ದುಡ್ಡು ಕಸ್ಕೋತಾನೆ, ಹೆಂಡತಿ ಕಸ್ಕೋತಾನೆ, ಮಗನ್ ಕಸ್ಕೋತಾನೆ ಇನ್ನೂ ಬರಲ್ವಾ? ಆರೋಗ್ಯ ಕಸ್ಕೋತಾನೆ ಇನ್ನೂ ಬರಲ್ವಾ? ಆಟ ಆಡ್ತಿದ್ದಾನೆ ಹಣ್ಣು ಹಣ್ಣುಗೆ ನೀರಾಗ ಹಂಗ್ ಮಾಡ್ಬಿಟ್ಟಾನೆ ಭಗವಂತ. ಹೆಂಗ್ ಪಾಠ ಅವನ್ ಗೊತ್ತು ಪಾಠ ಕಲ್ಸೋದಕ್ಕೆ? ನನ್ನನ್ ಬಿಟ್ಟು ದೂರ ಹೋದ್ರೆ ನಾನು ಹೆಂಗ್ ಹಿಂಗ್ ಪಾಠ ಕಲ್ಸ್ಬೇಕು ನನಗ್ ಗೊತ್ತು ಕಣಯ್ಯ? ನನ್ನ ಹತ್ರ ಹೇಳ್ಕೊಡ್ಬೇಡ ಪಾಠನ, ನಾನು ಚೆನ್ನಾಗಿ ತಿಳಿದವನು ಅವ್ನ್ ಗೊತ್ತು. ಈಗಲೇ ತಪ್ಪಾಯ್ತು, ಈಗಲೇ ಹೋದ್ಯೋ. ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ, ಗೆದ್ದೆ ನೀನು ಇಲ್ಲಿಯೋ ಸತ್ಯ ನೀನು ಸುಣ್ಣಾಬಿಡ್ದ್ಯ ಹೋಗ್ಬಿಟ್ರೆ ಯಾಕೆ ಹೇಳ್ಕೋ ಹೋಗು. ಕರಿ ಅವನು ಬರ್ರಿ ಬಾನ ಹೋಗೋಣ. ನಿಜ ಮಾಡಿದ್ಯಾ ನೋಡು ಗುದೋನು. ಯಸ್ಮಾತ್ ಆದಿ ಹಿ ಕಾರಣ ನವಿಜಿದೆ ಎಸ್ ಲೋಕೆ ಬರ ಸಸ್ಯ ಹಿ ಆದಿ ಪೂರ್ವೋಕ್ತ ಜಾತಿ ನವಿಜಿದೆ. ಯಾವುದಕ್ಕೆ ಆದಿ ಕಾರಣ ಅನ್ನೋದು ಇರೋದಿಲ್ವೋ ಅವನಿಗೆ ಕಾರಣ ಅನ್ನೋದು ಬರೋದಿಲ್ಲ. ಕಾರಣವತಃ ಏವ ಹಿ ಆದಿ ಹಿ ಅಭ್ಯುಪಗಮ್ಯತೆ ನ ಅಕಾರಣವತಃ. ಅಷ್ಟೇ, ಕಾರಣ ಉಳ್ಳದ್ದಕ್ಕೆ ಆದಿಯನ್ನು ನಾವು ಒಪ್ಕೊಳ್ತೀವಿ. ಹೆಂಗ್ ಮಾಡಿದ್ವಿ ರೊಟ್ಟಿನ? ಬೇಕಾ ಅಕ್ಕಿ ತಗೊಂಬನ್ನಿ, ಅದಕ್ಕೆ ಉಪ್ಪು ಮೆಣಸಿನ ಪುಡಿ ಅದೇ ಇನ್ನೊಂದು ಹಾಕೊಳ್ಳಿ ಹಾಕೊಳ್ಳಿ ಕಲಸ್ಕೊಳ್ಳಿ, ಆಮೇಲೆ ಗಟ್ಟಿಯಾಗಿ ಕಲ್ಸ್ಕೊಂಬಿಟ್ಟು ಬಾಳೆ ಎಲೆ ಮೇಲೆ ತಟ್ಟ್ರಿ, ಆಮೇಲೆ ಕಾವಲಿ ಇಡಿ, ಅದ ಮೇಲೆ ಇಡಿ, ಒಂದು 5 ನಿಮಿಷ ಬಿಡಿ ಕಾಯುತ್ತೆ, ಆಮೇಲೆ ನೋಡಿ ತಿನ್ ನೋಡಿ ಟೇಸ್ಟ್. ಅದೇ ದೋಸೆ ಹೆಂಗ್ ಮಾಡಿದ್ರೆ ಎಲ್ಲ ಆಗೋದು. ಯಾವ್ದಕ್ಕೆ ಆದಿ ಇದೆಯೋ ಅದಕ್ಕೆ ಕಾರಣ ಒಪ್ಕೊಳ್ಬಹುದು. ಆದಿ ಇಲ್ಲದ ಕಾರಣ ಹೇಳ್ತೀರಿ ಅಂದ್ರೆ ಆದ್ರೆ ಆದಿವತ ಅಲ್ಲ ಆ ಕಾರಣವತೇವ ಹಿ ಆದಿ, ಕಾರಣದ ಹುಟ್ಟುಳ್ಳದಕ್ಕೆ ಆದಿ. ಕಾರಣ ಉಳ್ಳದ್ದು ಅನ್ನು ಕಾರಣ ಬಿರೋದು ಅಲ್ಲೇ ಅರ್ಥ. ಹೌದು ಹಾಗೆ ಬರೋದು. ಹುಟ್ಟು ಅಂದ್ರೆ ಹುಟ್ಟ ಕಾರಣ ಇರ್ಬೇಕು, ಕಾರಣದಲ್ಲಿ ಹುಟ್ಟತ್ತೆ ಅಂತ ಅರ್ಥ ಇಲ್ಲಪ್ಪ. ಹುಟ್ಟಿದೆ ಕಾರಣ ಇಲ್ಲ ಅಂತಂದ್ರೆ ತೇಜು ಇದನ್ನ ಅಪ್ಪ ಅಮ್ಮ ಇಲ್ಲ ಅಂತ ಹೆಂಗಾಗದ್ಯಾ? ಸಾಧ್ಯವೇ ಇಲ್ಲ. ಒಬ್ರಿದಾನೆ ಅಂದ್ರೆ ಅದಕ್ಕೆ ಅಪ್ಪ ಅಮ್ಮ ಇರಲೇಬೇಕು, ಕಾರಣ ಇರಲೇಬೇಕು. ಯಾರಾದ್ರೂ ಆಗ್ಲಿ ಹೇಗಾದ್ರೂ ಆಗ್ಲಿ ಅದು ಯಾವ ತರಹ ನನ್ಗದು ಒಟ್ಟು ಒಂದು ವಸ್ತು ಕಾಲದೇಶದಲ್ಲಿ ಇದೆ ಅಂದ್ರೆ ಅದು ಹುಟ್ಟಿನಿಂದಲೇ ಇರುವಿಕೆಯನ್ನು ಪಡೆಯಬೇಕೇ ಹೊರತು ಇದೇ ಅನಿಸ್ಕೊಂಡಿದೆ ಕಾಲದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ಅದು ಮೀನಿಂಗ್ಲೆಸ್ ವರ್ಡ್, ಅದು ಅರ್ಥವಿಲ್ಲದೇ ಇರೋ ಪದ. ಒಂದು ವಸ್ತು ಇದೆ ಅಂದ್ರೆ ಇದೇ ಹುಟ್ಟಿದ್ದೆ ಹುಟ್ಟೇ ಇದೆ ಅನಿಸ್ಕೋಬೇಕು. ಹಾಗೆ ಪರಮಾತ್ಮ ಇದಾನೋ ಇಲ್ವಾ? ಪರಮಾತ್ಮ ಇಲ್ಲ ಇಲ್ವಾ? ಇದಾನೆ. ಮತ್ತೆ ಇಲ್ಲ ಅಂದ್ರೂ ತಪ್ಪು, ಇದೇನು ತಪ್ಪು? ಅದಕ್ಕೆ ನಸತ್ತನ್ನು ಆಸದುಚ್ಚತೆ. ಪರಮಾತ್ಮ ಇದಾನೆ ಅಂದ್ರೆ ಘಟಪಟಾದಿಗಳಂತೆ ಇದಾನೆ ಅಲ್ಲ. ಪರಮಾತ್ಮ ಇಲ್ಲ ಅಂದ್ರೆ ಬಂಜೆ ಮಗ ಮಲ್ಕೊಂಬಿನಂತೆ ಇಲ್ಲ ಅಂತೂ ಅಲ್ಲ. ಮತ್ ಯಾವ ರೀತಿ ಇದೇ ಇಲ್ಲ ಅನ್ನೋದು ಎರಡನ್ನೂ ನೋಡುವನವನೋ? ಇದೇ ಇಲ್ಲ ಅನ್ನೋ ನೋಡೋನು ಇದಾನೋ ಇಲ್ವನೋ? ಇದೇ ಇಲ್ಲ ಅನ್ನೋ ನೋಡೋನು ಇದೇನು ಅನ್ಕೋಗಲ್ಲ, ಇಲ್ಲ ಅಂತ ಅನ್ನೋಕ್ಕಾಗಲ್ಲ.
ಇದೆ ಅನ್ನೋದು ಆಬ್ಜೆಕ್ಟು, ಇಲ್ಲ ಅನ್ನೋದು ಆಬ್ಜೆಕ್ಟು, ಎರಡಕ್ಕೂ ಅವ್ನು ಸಬ್ಜೆಕ್ಟು. ಎರಡಕ್ಕೂ ಸಬ್ಜೆಕ್ಟ್ ಆದವನು ಎರಡೂ ಅಲ್ಲ ಅಂತ ಆಗ್ತಾನೆ, ಎರಡೂ ಅವನಲ್ಲಿ ಇಲ್ಲ ಅಂತ ಆಗುತ್ತೆ, ಎರಡೂ ಅದಕ್ಕೆ ಮೀರಿದವನು. ಹಾಗಾಗಿ ಕಾರಣ ಉಳ್ಳದ್ದಕ್ಕೇನೇ, ಹುಟ್ಟುಳ್ಳದ್ದಕ್ಕೇನೇ, ಅದು ಕಾರಣ ಉಳ್ಳದಕ್ಕೆ ಹುಟ್ಟು ಅನ್ನೋದು ಹೊಂದತ್ತೆ, ಒಪ್ಪಳಾಗತ್ತೆ ಹೊರತು ಕಾರಣವಿಲ್ಲದಕ್ಕೆ ನಾವು ಹುಟ್ಟನ್ನು ಒಪ್ಪಕ್ಕಾಗೋದಿಲ್ಲ ಅಂದರು. ಈಗ ಶುರು ಮಾಡ್ತಾನೆ, ಉಕ್ತ ಸೇವಾರ್ಥಸ್ಯ ದೃಢೀಕರಣ ಚಿಕೀರ್ಷಯ ಪುನರಾಕ್ಷಿಪತಿ. ಇದುವರೆಗೆ ಏನು ಹೇಳಿದೀವೋ ಕೆಲವು ಅನೇಕ ಶ್ಲೋಕಗಳಿಂದ ಆ ಅರ್ಥವನ್ನು ಗಟ್ಟಿ ಮಾಡುವುದಕ್ಕಾಗಿ ಅದೃಢಂ ದೃಢ ಸಂಪದ್ಯಮಾನಂ ದೃಢೀಕರಣಂ ಶ್ವಿ ಅಭೂತ ತದ್ಭಾವೇ ಶ್ವಿ ಶ್ವಿ ಪ್ರತ್ಯಯ ದೃಢೀಕರಣ ಅದೃಢಂ ದೃಢ ಸಂಪದ್ಯಮಾನಂ ಚಿಕೀರ್ಷಯ ಕರ್ತೃವಿಚ್ಛಯ ಚಿಕೀರ್ಷಯ ದೃಢವಲ್ಲದ್ದನ್ನು ದೃಢವನ್ನು ದೃಢವಾಗಿಲ್ಲ ನಿಮ್ಮ ಬುದ್ಧಿಗೆ ಅಂತ, ಅದು ದೃಢವಾಗಿದೆ ತತ್ವ ನಮ್ಮ ಬುದ್ಧಿಗೆ ದೃಢವಾಗಿ ಊರಿಲ್ಲ, ಅದನ್ನು ಗಟ್ಟಿ ಮಾಡಬೇಕೆಂಬ ಇಚ್ಛೆಯಿಂದ ಗೌಡಪಾದರು ಇನ್ನೊಂದು ಶ್ಲೋಕ ನಡೆಸ್ತಾ ಇದ್ದಾರೆ ಎಂದು ಶಂಕರಾಚಾರ್ಯ ಪೀಠಿಗೆ ಹಾಕ್ತಾ ಇದ್ದಾರೆ ಆ ಶ್ಲೋಕಕ್ಕೆ. ಪ್ರಜ್ಞಪ್ತೆ ನಿಮಿತ್ತತ್ವ ಅನ್ಯಥಾದ್ವಯನಾಶತ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಪರತಂತ್ರಾಸ್ತಿತಾಮತ ಪ್ರಜ್ಞಪ್ತೇ ಸನಿಮಿತ್ತತ್ವ ಅನ್ಯಥಾ ದ್ವಯನಾಶತಃ ಸಂಕ್ಲೇಶಸ್ಯ ಉಪಲಬ್ಧೇ ಚ ಪರತಂತ್ರ ಅಸ್ತಿ ಅಸ್ತಿತಾ ಅಸ್ತಿತಾ ಕಥಂ ರೂಪಂ ಅಸ್ತಿರ್ಭಾವ ಅಸ್ತಿ ಇತ್ಯುಕ್ತ ಕೋರ್ಸಃ ಅಸ್ತಿರ್ನಾಮ ಶಬ್ದ ಮಾತ್ರ ಅಸ್ತಿ ಇತಿ ನಾಸ್ತಿ ಶಬ್ದ ಅಸಭುವೇ ಅಸ್ತಿ ಇತಿ ಶಬ್ದ ಮಾತ್ರ ಅಂಗೀಕೃತ್ಯ ಅಸ್ತೇ ಅಸಭಾ ಅಸ್ಧಾತೋ ಅಸ್ತಿ ಅಸ್ತೇ ಭಾವ ಅಸ್ತಿತ ಇರುವಿಕೆಗೆ ಅಸ್ತಿ ಅನ್ನೋದು ಆಸನ ಮಾಸ ಆಸಿ ಅಸ್ತಿ ಅನ್ನೋದು ಸ್ವರೂಪಂ ಶಬ್ದ ಶಬ್ದ ಸಂಜ್ಞಾ ಅಂಥೇಳಿ ಆ ಶಬ್ದದ ಅನುಕರಣೆ ಅದು ಅಸ್ತಿ ಅಂತ ಒಂದು ಶಬ್ದ ಇದೆ ಅದು ಆ ಅಸ್ತಿನ ಅದು ಪ್ರತ್ಯಯಾಭಿಲಾಪ ಶಬ್ದವು ಪ್ರತಿಯೊಂದು ಹೇಳುತ್ತೆ ಇರುವಿಕೆಯನ್ನು ಅರ್ಥವನ್ನು ಹೇಳುತ್ತೆ ಅಸ್ತಿ ಶಬ್ದ ಅಸ್ತಿತ ಅಂತ ಮಾಡ್ಕೊಬೇಕು. ಪ್ರಜ್ಞಪ್ತಿರ್ನಾಮಕ ಪ್ರಜ್ಞಪ್ತಿರ್ನಾಮ ಅಂತಃಕರಣಸ ಪ್ರತ್ಯಯ ಅಂತಃಕರಣದ ಪ್ರತ್ಯಯ ಇದೆ ಮನಸ್ಸಿನಲ್ಲಿ ಆಕಾರ ಬರ್ತಲ್ಲ ಹಸು ಅನ್ಕೊಳ್ಳಿ ಹಸು ಚಿತ್ರ ಆನೆ ಅನ್ಕೊಳ್ಳಿ ಆನೆಯ ಚಿತ್ರ ಹೂವು ಅನ್ಕೊಳ್ಳಿ ಹೂವಿನ ಚಿತ್ರ ಹಣ್ಣು ಹಣ್ಣು ಚಿತ್ರ ಬರ್ತಲ್ಲ ಈ ಅರಿವು ನಿಮಿತ್ತ ಇಟ್ಕೊಂಡು ಉಂಟಾಗತ್ತಾ ನಿಮಿತ್ತ ಇಲ್ಲದೆ ಉಂಟಾಗ್ತಿದೆಯೋ ನಾವು ನೀವು ಇರೋದನ್ನ ನಾನು ನೋಡ್ತಿದ್ದೀನೋ ನಾವು ನೋಡ್ತಿರೋದ್ರಿಂದ ನೀವೆಲ್ಲ ಇದ್ದೀರೋ ಹೇಗೆ ಅಂದರೆ ಅವನು ಹೇಳ್ತೇನೆ ನನ್ನಲ್ಲಿ ಆಗುತ್ತಿರೋ ಅರಿವಿಗೆ ನೀವು ಕಾಣ್ತಿರೋದೇ ಕಾರಣ ನಾನು ನೋಡಿ ಇದನ್ನು ಇಟ್ಕೊಳ್ಳೇ ನಿಮ್ಗೆ ಇದರ ಅರಿವಾಗತ್ತೆ ಹಾ ಇಲ್ಲ ಏನೋ ಇಟ್ಟು ಹಾಗೆ ಇದನ್ನು ಇಟ್ಕೊಳ್ಳೇನೆ ಹಾ ಇದು ಇದನ್ನು ಇಟ್ಟ ಮೇಲೆ ನಿಮ್ಮ ಮನಸ್ಸಿನ ಒಂದು ಅರಿವಾಗತ್ತೆ ಹಾಗೆ ಪ್ರಜ್ಞಪ್ತಿಯಿಂದ ಅರಿವು ಇದೆಯಲ್ಲ ಮನಸ್ಸಿನಲ್ಲಿ ಆಗೋ ಅರಿವಿಗೆ ಸನಿಮಿತ್ತ ಇದು ನಿಮಿತ್ತ ಇದನ್ನು ಇಟ್ಕೊಂಡು ಅರಿವಾಗುತ್ತೆ ಇದು ಪೆನ್ನಿನ ಜ್ಞಾನ ಇದು ಪುಸ್ತಕದ ಜ್ಞಾನ ಅದು ಕುರ್ಚಿಯ ಜ್ಞಾನ ಇದು ಜನರ ಜ್ಞಾನ ಹೇಳಿ ಏನೇನೇನೇ ಜ್ಞಾನ ಉಂಟಾಗುತ್ತದೆಯೋ ಆ ಎಲ್ಲ ಜ್ಞಾನಕ್ಕೂ ನಿಮಿತ್ತ ಇದೆ ನಿಮಿತ್ತ ಯಾವುದು ಹೊರಗಡೆಯಲ್ಲಿರುವ ವಸ್ತು ಇದನ್ನು ನೀವು ಒಪ್ಪಿಕೊಳ್ಳೇಬೇಕು ಇವನು ಬಾಹ್ಯಾರ್ಥವಾದಿ ಗೌಡಪಾದನ ಅಟ್ಯಾಕ್ ಮಾಡ್ತಾ ಇದ್ದಾನೆ ಸ್ವಾಮಿ ನೀವು ಪ್ರಪಂಚ ಸುಳ್ಳು ಮಿಥ್ಯೆ ತೋರಿಕೆ ಅಂತಿದ್ದಿರಲ್ಲ ಆಗೋಲ್ಲ ಯಾಕೆಂದ್ರೆ ನಮ್ಮ ಎಲ್ಲ ಅರಿವಿಗೂ ಒಂದು ನಿಮಿತ್ತ ಆಗಿದೆ ನಿಮಿತ್ತಗಳಿಗೆ ಅರಿವಾಗ್ತಿಲ್ಲ ನಿಮ್ಗೆಲ್ಲ ನೋಡಿದ್ರೂ ಒಂದೇ ಅರಿವಾಗಲ್ಲ ಒಂದು ಮರ ಅಂತ ಅರಿವಾಗುತ್ತೆ ಒಂದು ಜನ ಅಂತ ಅರಿವಾಗುತ್ತೆ ಒಂದು ಪ್ರಾಣಿ ಅಂತ ಅರಿವಾಗುತ್ತೆ ಒಂದು ಪಶುಪಕ್ಷಿ ಅಂತ ಅರಿವಾಗುತ್ತೆ ಬರೀ ನನ್ನ ಮನಸ್ಸೇ ಆಗಿದ್ರೆ ಒಂದೇ ಪ್ರಕಾರವಾಗಿ ಅರಿವಾಗಬೇಕಾಗಿತ್ತು ಇಷ್ಟು ವೈಚಿತ್ರ್ಯದಿಂದ ಅರಿವಾಗ್ತಾ ಇರೋದ್ರಿಂದ ಏನಾಯ್ತು ಆ ನಿಮಿತ್ತವಾದಂತಹ ವಸ್ತು ಹೊರಡೆ ಇದೆ ಮಸ್ಟ್ ಅಂಡ್ ಶುಡ್ ಯು ಹ್ಯಾವ್ ಟು ಅಗ್ರೀಟ್ ಅದನ್ನ ಒಪ್ಕೋಬೇಕು ನೀವು ಅಂತ ಇದ್ದಾನೆ ಹೊರಡೆ ವಸ್ತು ಇದೆ ಅಂತ ಒಪ್ಕೋಬೇಕು ನೀವು ಅನ್ಯಥಾ ನೀವು ಒಪ್ಪೋದೇ ಹೋದರೆ ದ್ವಯನಾಶಕ ದ್ವೈತವೇ ಇಲ್ಲ ಅಂದ್ರೆ ಈ ಶಬ್ದಸ್ಪರ್ಶ ವೈಚಿತ್ರಕ್ಕೆ ನಿಮಿತ್ತಕ್ಕೆ ದ್ವೈತ ವಸ್ತುವೇ ಇಲ್ಲ ಅಂತ ಬಿಡುತ್ತೆ ವೈಚಿತ್ರ ಜ್ಞಾನವೇ ಇಲ್ಲ ಅಂತ ಬಿಡುತ್ತೆ ಜ್ಞಾನ ನಿಮಿತ್ತ ವಸ್ತು ಇಲ್ಲ ಅಂತ ಬಿಡುತ್ತೆ ದ್ವೈತವೇ ಇಲ್ಲ ಅಂತ ಬಿಡುತ್ತೆ ನೀವು ಒಪ್ಪೋದೇ ಹೋದರೆ ದ್ವೈತವಿಲ್ಲ ಅಂತ ಆದ್ರೆ ಏನಾಗುತ್ತೆ ದ್ವೈತ ನಿಮಿತ್ತವಾದ ಪ್ರಜ್ಞಾ ವೈಚಿತ್ರವೂ ಆಗಲ್ಲ ಅವನು ಹೆಂಗ ಹೇಳ್ತಿದ್ದಾನೆ ನೋಡಿ ಅದನ್ನೇ ಮತ್ತೆ ಹೇಳ್ತಾ ಇದ್ದಾನೆ ವಸ್ತು ಇರಬೇಕು ಅಂತ ಒಪ್ಕೋಬೇಕು
ಯಾಕೆ ಒಪ್ಕೋಬೇಕು ಅಂದ್ರೆ ವಸ್ತು ಇದೆ ನೀವು ಒಪ್ಕೊಳ್ಳದೆ ಹೋದ್ರೆ ವೈಚಿತ್ರ ಜ್ಞಾನ ನಿಮಗೆ ಆಗೋಕ್ಕೆ ಕಾರಣವಿಲ್ಲ. ವೈಚಿತ್ರ ಜ್ಞಾನವಾಗ್ತಾ ಇರೋದ್ರಿಂದ ದ್ವೈತವಿದೆ, ಇದೆ ಹೋದ್ರೆ ದ್ವೈತವೇ ಇಲ್ಲ ಅಂತಾಗಿ, ವೈಚಿತ್ರವೇ ಜ್ಞಾನವಿಲ್ಲ ಅಂತಾಗಿ ಎಲ್ಲವೂ ಅನುಭವ ವಿರುದ್ಧವಾಗ್ಬಿಡುತ್ತೆ. ಆದ್ರಿಂದ ದ್ವೈತವಿದ್ದೇ ಇದೆ, ಪ್ರಪಂಚ ಇದ್ದೇ ಇದೆ, ತನ್ನಿಮಿತ್ತವಾಗಿ ನಮಗೆ ಅರಿವು ಆಗ್ತಾ ಇದೆ. ಆ ಅರಿವಲ್ಲಿ ಕೆಲವು ಅರಿವು ಅನುಕೂಲವಾದ ಅರಿವು, ಕೆಲವು ಪ್ರತಿಕೂಲವಾದ ಅರಿವು, ಕೆಲವು ಚೆನ್ನಾಗಿರುವ ಅರಿವು, ಕೆಲವು ಕೆಟ್ಟದಾದ ಅರಿವು, ಕೆಲವು ರಾಗದ ಎಲ್ಲವೂ ಇದೆ ಇದರಲ್ಲಿ. ಅಷ್ಟೇ ಇಲ್ಲ, ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ಶಂಕರ ಗೌಡಪಾದಾಚಾರ್ಯರೇ ಇದು ಬಲವಾದ ಪಾಯಿಂಟ್. ಸಂಕ್ಲೇಶಸ್ಯ ಉಪಲಬ್ಧೇ, ಎಷ್ಟು ಬಿಸಿಲು ಹೋಗಿ ನಿಂತ್ಕೊಳ್ರೆ ಸುಡತ್ತೆ ಮೈಯೆಲ್ಲ. ಮೇ ಜೂನ್ ಮಧ್ಯಾಹ್ನ 3 ಗಂಟೆ ಹೋಗಿ ನಿಂತ್ಕೊಳ್ಳಿ, ನೆಲ ಕಾಗದಿರುತ್ತೆ, ಗಾರೆ ನೆಲ, ಅದು ಇದು ಪೆಟ್ರಿಫೈ ನೆಲ, ಬಿಸಿಲು ಇರೋದು ಕುದಿತಾ ಇದೆ, ನೀರು ಹಾಕಿದ್ರೆ ಕುದಿಯತ್ತೆ. ಅಲ್ಲಿ ನಿಂತ್ಕೊಳ್ಳಿ 5 ನಿಮಿಷ, ನೀವು ತತ್ವಜ್ಞಾನಿ ಇರ್ಬೋದು, ನಿಮ್ ಕಾಲ ಬೊಬ್ಬೆ ಬರುತ್ತೆ ಗೊತ್ತಾಯ್ತಾ. ಸಂಕ್ಲೇಶ ಅಂದ್ರೆ ಪ್ರಪಂಚದಲ್ಲಿ ಕ್ಲೇಶಗಳು, ಕಷ್ಟಗಳು, ದುಃಖಗಳು ಅನುಭವಿಸ್ತಾ ಇದ್ದೀವಿ. ಅಕ್ಕಪಕ್ಕ ಮನೆಯಿಂದ ನೆರೆಹೊರೆ ಮನೆ ಕಿರಿಕಿರಿ ಆಗತ್ತೆ, ಭೌತಿಕ ಪ್ರಪಂಚ ಅತಿ ಮಳೆ ಅತಿವೃಷ್ಟಿ ಆದ ಕಿರಿಕಿರಿ, ಮಳೆ ಬರದೆ ಹೋದ ಕಿರಿಕಿರಿ, ಈ ಪ್ರಾಣಿಗಳಿಂದ ಬೇರೆ ಬೇರೆ ರೋಗಾದಿಗಳಿಂದ ಅನುಭವಿಸ್ತಾ ಇರುವಾಗ ಇದು ಸುಳ್ಳ? ಏನು ಹೇಳ್ತಿದ್ದೀರಾ? ಕ್ಲೇಶವು ನಮ್ಮೆಲ್ಲರ ಅನುಭವದಲ್ಲಿದೆ. ಯಾರನ್ನಾದ್ರೂ ಬೇಕು ಹೇಳಿ, ಬೇಕಾದ್ರೆ ಎಲೆಕ್ಷನ್ ಮಾಡಿ, ನೀವು ಠೇವಣಿ ಕಳ್ಕೊತೀರಾ, ನಿಮ್ ಠೇವಣಿಗೂ ಬರಲ್ಲ, ನಾವೇ ಗೆಲ್ತೀವಿ. ಎಲೆಕ್ಷನ್ ಮಾಡಿ ನೋಡ್ಬೇಕಾದ್ರೆ ಕ್ಲೇಶದ ಅನುಭವ ಆಗ್ತಾ ಇದೆ, ದ್ವೈತ ಅನುಭವ ಆಗ್ತಾ ಇದೆ, ತನ್ನಿಮಿತ್ತವಾಗಿ ಮನಸ್ಸಿಗೆ ಪ್ರತ್ಯಯ ಬರ್ತಾ ಇದೆ. ಆದ್ರಿಂದ ಪರತಂತ್ರ ಅಂದ್ರೆ ಬಾಹ್ಯಾರ್ಥವಾದ ಪರತಂತ್ರ, ತಸ್ಯ ಅಸ್ತಿತ್ವ. ಬಾಹ್ಯಾರ್ಥವಾದ ಅಂದ್ರೆ ಹೊರಗಿನ ವಸ್ತು ಇದೆ, ಪ್ರಪಂಚ ಇದೆ, ನೀವು ಏನ್ ಮಾಡೋ ಅಲ್ಗಳೆಯೋಕಾಗೋದಿಲ್ಲ ಅಂತ. ಮತ್ತೆ ಧಾತ ಯಥಾ ಪೂರ್ವಮ ಕಲ್ಪಯತು ಅಂತ ಹೇಳಿ ಮತ್ತೆ ಮೊದಲೇ ಲೆವೆಲ್ ಬಂದ್ಬಿಟ್ಟ. ಇಷ್ಟೆಲ್ಲ ಗೋಡಪಾದ ಹೇಳ್ಕೊಂಡು ಹೇಳ್ಕೊಂಡು ಬಂದು ಎಲ್ಲ ಮನೋದೃಶ್ಯವಿದಂತ ಇದಂ ಯಕ್ಕಿಂಚಿತ್ ಸದಾ ಇದಂ ಮನಸೋಕಿ ನೀ ಭಾವೆ ದ್ವೈತಂ ನವಯೋಪದೇ ಆತ್ಮಸತ್ಯಾನುಬೋಧೇನ ಸಂಕಲ್ಪೇದೇ ಇದ ಅಮರ ಎಲ್ಲ ಹೇಳ್ಕೊಂಡು ಬಂದವರು ಎಲ್ಲ ಇಲ್ಲ ಅಂತ ತೀರ್ಮಾನ ಮಾಡಿ ಮತ್ತೆ ಹೊರಗಡೆ ವಸ್ತು ಇದೆ. ನೆಂಟರಿಷ್ಟರು ಇದ್ದಾರೆ, ಶತ್ರು ಮಿತ್ರರು ಇದ್ದಾರೆ, ಅನುಕೂಲ ಪ್ರತಿಕೂಲ ಆಗತ್ತೆ, ಎಲ್ಲ ತರಹ ಭಾವನೆಗಳು ಅನುಭವಗಳು ಆಗ್ತಾ ಇದೆ. ನೀವು ಏನ್ ಹೇಳಿದ್ರು ಪ್ರಪಂಚ ಸುಳ್ಳಲ್ಲ ಅಂತ ಬಂದ್ಬಿಟ್ಟ. ಇವಾಗ ಏನ್ ಮಾಡ್ಬೇಕಪ್ಪ, ಇವನಿಗೆ ಮತ್ತೆ ಕರ್ಕೊಂಡು ಹೋಗ್ಬೇಕು ಸೈಂಜು ಆಸ್ಪತ್ರೆಗೆ. ಸೈಂಜು ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಅದೇ ಇನ್ನೇನೋ ಇದೆಯಲ್ಲ ಸೆಕ್ರೆಟರಿ ಕಾಲ ಇದು. ಹಾ ಯಾವ್ದು? ನಿಮ್ಮ ಹ್ಯಾನ್ಸ್ ಕರ್ಕೊಂಡೋಗ್ಬೇಕು. ಇಲ್ಲ ಕಷ್ಟ, ಎಷ್ಟೆಲ್ಲ ಹೇಳಿದ್ರು ನಿಮಗೆ ತಲೆ ಹೋಗಲ್ಲ. ನಮ್ ಜಾತಿಯವನು ಇವನು ಅಪೂರ್ವಕ್ಷೆ, ನಿಮ್ ಜಾತಿಯವ್ರು ಗೋಡಪಾದ್ರು ಚಚ್ಚಿಬಿಡ್ತೀರ ನಾವು ನಿಮ್ಮ ಬಂದೆ. ಅದು ನಾವು ಬಿಡಲ್ಲ, ಇದೇ ಇದೇ ನೋಡ್ರಿ ಮುತ್ತೂರ್ ನೋಡ್ರಿ ಎಲ್ಲ ವೇದಾಂತವ್ರು ಹೇಗಿದ್ದಾರೆ ನೋಡ್ರಿ. ವೇದಾಂತ ಆಗ್ಬಿಡುತ್ತೆ ಏನ್ಬಿಟ್ರೆ ಎಲ್ಲ ಮುತ್ತೂರು ವೇದಾಂತವ್ರು ಏನ್ ಮಾಡ್ತಿದ್ದಾರೆ? ಅಷ್ಟ ವೇದಾಂತ ಓದ್ದವರು ಮತ್ತೆ ದುಡ್ಡು ಮನೆ ಮಠ ಊರು ಕೇರಿ ನೆಂಟರು ಇಷ್ಟು ಇದಾರ ಇಲ್ವಾ? ಇಷ್ಟೇ ಈ ವೇದಾಂತ ಏನ್ ಓದಿದ್ರು ಹೇಳಿದ್ರು ಇಷ್ಟೇ ಚದರಿ ಏನ್ ಪ್ರಯೋಜನ ಇಲ್ಲ. ಪ್ರಜ್ಞಾನಂ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ. ಪ್ರಜ್ಞಾನ ಪ್ರಜ್ಞಾನ ಅಂದ್ರೆ ಪ್ರಜ್ಞಾನ ಅಂದ್ರೆ ಜುಟ್ಟು, ಪ್ರಜ್ಞಪ್ತಿ ತಿನ್ನು, ಪ್ರತೀತಿ ತಿನ್ನು, ಅರಿಯುವಿಕೆ ತೋರುವಿಕೆ ಗೊತ್ತಾಗುವಿಕೆ ಅಂತ ಅದಕ್ಕೆ ಅರ್ಥ. ಶಬ್ದಾದಿಗಳನ್ನು ಅರಿಯೋದು, ಇದು ಶಬ್ದ, ಇದು ಸ್ಪರ್ಶ, ಇದು ರೂಪ, ಇದು ರಸ, ಇದು ಗಂಧ ಅಂತೇಳಿ ಈ ರೀತಿ ಅರಿಯೋದಿದೆಯಲ್ಲ, ಇದನ್ನೇ ಪ್ರಜ್ಞಾನ ಪ್ರಜ್ಞಪ್ತಿ ಅರಿವು ಅಂತ ಶುರು ಮಾಡ್ತಾ ಇದ್ದಾರೆ. ತಸ್ಯಾಹ ಸನಿಮಿತ್ತತ್ವಂ, ಆ ಅರಿವಿಗೆ ಒಂದು ನಿಮಿತ್ತ ಇದೆ. ಅರಿವು ಶಬ್ದದ ಅರಿವು, ರೂಪದ ಅರಿವು, ವಾಸನೆ ಅರಿವು ಇದೆಯಲ್ಲ, ಸುಮ್ಸುಮ್ನೆ ಅರಿವಾಗ್ತಿಲ್ಲ. ಅಲ್ಲಿ ಹೊರಗಡೆ ವಸ್ತು ಇದೆ ಗೊತ್ತಾ, ಹೊರಗಡೆ ವಸ್ತು ಇಟ್ಕೊಂಡೆ ಅದು ಅರಿವಾಗ್ತಾ ಇದೆಯೇ ಹೊರತು ವಸ್ತು ಇಲ್ಲದೇನೆ ಅರಿವಾಗ್ತಾ ಇದೆ ಅಂತಾರೆ. ಏನ್ರಿ ಜನರಲ್ಲದೆ ಜನರು ಕಾಣ್ತಾರೆ ಅಂತಾನೆ, ಜನರ ಜ್ಞಾನ ಆಗತ್ತಾ ನಮ್ಗೆ? ಹಾ, ಅಲ್ಲಿ ನಾಗರಾಜ್ ಅವ್ರು ನಿಂತ್ಕೋದ್ರೆ ನಾಗರಾಜ ಜ್ಞಾನ ನಂಗೆ ಆಗ್ತಿತ್ತಾ? ಆ ನಾಗರಾಜ್ ಅವ್ರಲ್ಲಿ ಇದ್ದಾರೆ, ಆದ್ರಿಂದ ನಿಮಗೆ ನಾಗರಾಜ್ ಅವ್ರದ್ದು ಇದ್ದಾರೆ ಜ್ಞಾನ ಆಗ್ತಾ ಇದೆ. ಹಾಗೆ ಅಲ್ಲಿ ಅರವಿಂದ ಅವ್ರು ಇದ್ದಾರೆ, ಲಕ್ಷ್ಮೀ ಅಮ್ಮ ಅಲ್ಲಿ ಇದ್ದಾರೆ, ಆದ್ರಿಂದ ನಂಗೆ ಲಕ್ಷ್ಮೀ ಅಮ್ಮ ಇದ್ದಾರೆ ಜ್ಞಾನ ಆಗ್ತಾ ಇದೆ. ಅವ್ರು ಅಲ್ಲಿ ಎಲ್ಲೇ ಹೋಗಿದ್ರೆ ನಂಗೆ ಜ್ಞಾನ ಆಗ್ತಿತ್ತು? ಆದ್ರಿಂದ ನನಗೆ ಜ್ಞಾನವಾಗುವುದಕ್ಕೆ ಅಲ್ಲಿ ವಸ್ತು ಇರಲೇಬೇಕು ಅಂತ. ಇದೊಂದು ತರ್ಕ. ನಿಮಿತ್ತಂ ಕಾರಣಂ, ಅದು ನಿಮಿತ್ತ ಅಂದ್ರೆ ಅರಿವು ಉಂಟಾಗೋದಕ್ಕೆ, ನಿಮಿತ್ತ ಅಂದ್ರೆ ಅರಿವು ಉಂಟಾಗೋದೆ ಕಾರಣ. ಆಗ್ತಾ ಇದೆಯಲ್ಲ ಅರಿವಿಗೆ, ಅರಿವು ಅರಿವಿಗೆ ವಿಷಯ ಇರಬೇಕಾ ಇಲ್ವಾ? ಮತ್ತೆ ಇಲ್ಲ ಇಲ್ಲ ಅಂದ್ಬಿಟ್ರ
ವಿಷಯ ಇತ್ಯೇತದ್ದು. ಅದೇ ಯಾವುದು ಕಾರಣ ಅಂದ್ರೆ ವಿಷಯವೇ ಕಾರಣ. ವಿಷಯ ಅಂದ್ರೆ ಹೊರಗೆ ಕಾಣ್ತಾ ಇರೋದು ಅಲ್ಲಿ ಗಣಪತಿ ಇಲ್ಲಿ ಫ್ಯಾನ್ ಎಲ್ಲಿ ಏನಿದೆ ಇಲ್ಲಿ ಫ್ಯಾನ್ ಅಂತ ಹಾಕಲು ಬೇಕಾಗಬೇಕು ಅದು ಗಣಪತಿ ಆಗಬೇಕು ಅದು ಫೋಟೋ ಅಂತ ಹಾಕಬೇಕಾಯ್ತು ಯಾವ ಇಲ್ಲವಾಗಿದ್ರೆ ಅದನ್ನೇ ಕುರ್ಚಿ ಅದು ಇದನ್ನ ಕುರ್ಚಿ ಅಂತೀಯೋ ಇದನ್ನ ಕುರ್ಚಿ ಅಂತೀಯೋ ಇದನ್ನ ಪುಸ್ತಕ ಅಂತೀಯ ಅದನ್ನ ಕುರ್ಚಿ ಅಂತೀಯ ಅಂದ್ರೆ ಅದಾಗಿರ್ಬೇಕಾ ಇದೇ ಹೌದಾ ಏನು ಇಲ್ಲವಾಗಿದ್ದೆ ಇದೇ ಪುಸ್ತಕ ಅದೇ ಕುರ್ಚಿ ಜಾಗ ತೋರ್ಬೇಕಾಯ್ತು ಆದ್ರಿಂದ ಅಲ್ಲಿ ಕುರ್ಚಿ ಇದೆ ಇಲ್ಲಿ ಪುಸ್ತಕ ಇದೆ ಅಲ್ಲಿ ನೀವಿದ್ದೀರಾ ಇಲ್ಲಿ ಇದಿದೆ ಒಪ್ಪೊಳ್ಳಿ ಸುಮ್ಮನೆ ಇಲ್ಲ ಇಲ್ಲ ಅಂತ ಹೇಳಿ ಬುದ್ಧಿ ಒಂದು ವಾದ ಮಾಡ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರೆ ನಾವು ಒಪ್ಪೊಳ್ಳಲ್ಲ ಎಲ್ಲ ಇದೆ ಪ್ರಪಂಚ ಇದೆ ದ್ವೈತ ಇದೆ ಅನುಭವ ಬರ್ತಾ ಇದೆ ಫೀಲಿಂಗ್ ಆಗ್ತಾ ಇದೆ ಒದ್ದಾಡ್ತಾ ಇದೀವಿ ಇಲ್ಲ ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಭಾಷೆ ಬರುತ್ತೆ ಅಂದ್ಬಿಟ್ಟು ಇಲ್ಲ 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 ಅಂತ ಅನ್ಕೊಂಡು ಹೋಗ್ಬಿಡ್ತೀರಾ ನೀವು ಒಪ್ಪಕ್ಕಾಗಲ್ಲ ಸನಿಮಿತ್ತತ್ವಂ ಸವಿಷಯತ್ವಂ ಸ್ವಾತ್ಮ ವ್ಯತಿರಿಕ್ತ ವಿಷಯತ ಇತ್ಯೇತ ಪ್ರತಿಜಾನೀಮಹೇ ವಿಜ್ಞಪ್ತೇ ಇದಾದ್ರಿಂದ ಷಷ್ಠಿ ಅದನ್ನ ಸಂಯುಕ್ತತ್ವ ಅಂತ ಹಾಕಿದಾರ ಅವಾಗ ತ್ವಾಪ್ರತ್ಯಕ್ಕೆ ಷಷ್ಠಿ ಬರಬೇಕು ಅಂತ ವ್ಯಾಕರಣ ನಿಯಮ ಇದೆ ಆ ಅರಿವಾಗುವುದಕ್ಕೆ ನಿಮಿತ್ತವಿದೆ ನಿಮಿತ್ತವನ್ನಿಟ್ಕೊಂಡೇ ಅರಿವಾಗ್ತಾ ಇದೆ ಅಂದ್ರೆ ವಿಷಯವನ್ನು ಇಟ್ಕೊಂಡು ಅಂದ್ರೆ ವಿಷಯ ಅಂದ್ರೆ ನಿಮಗಿಂತ ಬೇರೆಯಾದ ನಿಮ್ಮೊಳಗೆ ಏನೇನೋ ಕಲ್ಪನೆ ಆಗ್ತಾ ಇರುವಂತಹ ಜ್ಞಾನ ಅಲ್ಲ ಅದು ನೀವು ಕಂಡುಬಿಟ್ಟಾಗ ಅಲ್ಲಿ ಕುರ್ಚಿನ ಜ್ಞಾನ ಅಲ್ಲಿ ಬಾಗುರು ಅನ್ನೋ ಜ್ಞಾನ ಇಲ್ಲಿ ಚಾಪೆ ಅನ್ನೋ ಜ್ಞಾನ ಇಲ್ಲಿ ಪುಸ್ತಕ ಅನ್ನೋ ಜ್ಞಾನ ಏನೇನು ವೈವಿಧ್ಯತೆ ಜ್ಞಾನ ಆಗ್ತಾ ಇದೆ ಸನಿಮಿತ್ತವಾಗಿ ವಿಷಯ ಇಟ್ಕೊಂಡೇ ಆ ಜ್ಞಾನ ಉಂಟಾಗ್ತಾ ಇದೆ ಅದು ನಿಮಗಿಂತ ಬೇರೆಯಾಗಿರುವ ವಸ್ತುವನ್ನು ಇಟ್ಕೊಂಡು ಜ್ಞಾನ ಉಂಟಾಗ್ತಾ ಇದೆ ಬಾಹ್ಯಾರ್ಥವಾದ ನಿಮಗೆ ಪ್ರತಿಜ್ಞಾನಿ ಮಹೆ ಅಂದ್ಬಿಟ್ರು ಅವರು ಇದನ್ನ ನಾವು ಪ್ರತಿಜ್ಞೆ ಮಾಡಿ ಹೇಳ್ತಿದ್ದೀವಿ ಶಪಥ ಮಾಡಿ ಹೇಳ್ತಾ ಇದ್ದೀವಿ ವಸ್ತು ಇದೆ ನಿಮ್ಗೆ ಅಲ್ಲಗಳಿಗಾಗಲ್ಲ ಇಷ್ಟೆಲ್ಲ ವೇದಾಂತ ಹೇಳ್ತಿರಲ್ಲ ಶಂಕರಾಚಾರ್ಯರೇ ಮಧ್ಯಾಹ್ನ ಆದ್ಮೇಲೆ ಭಿಕ್ಷೆ ಹೋಗ್ತೀರ ಯಾಕೆ ಹೋಗ್ಬೇಕು ನೀವು ಅಲ್ವಾ ಏನು ಇಲ್ಲ ಅಂದ್ರೆ ಯಾಕೆ ಊಟ ಮಾಡಕ್ ಹೋಗ್ತೀರಾ ಮತ್ತೆ ಮಧ್ಯಾಹ್ನ ಆದ್ಮೇಲೆ ಭಿಕ್ಷೆ ಊಟಕ್ಕೇನು ಹೋಗ್ತೀರಾ ಪಟ್ಟ ಹೊಡಿತೀರಾ ಮತ್ತೆ ಬಂದು ಮತ್ತೆ ವೇದಾಂತ ಹೇಳ್ತೀರಾ ಏನ್ರಿ ಇದು ಊಟದಲ್ಲ ಬರೀ ಅನ್ನ ಸಾರು ಅದು ಕೇಳೋದಿಲ್ಲ ಹಪ್ಪಳ ಇಲ್ವಾ ಕೇಳ್ತೀರಾ ಸಂಡಿಗೆ ಇಲ್ವಾ ಕೇಳ್ತೀರಾ ಮತ್ತೆ ಪಲ್ಯ ಗಿಲ್ಲ ಏನಿಲ್ಲ ಅಂತ ಕೇಳ್ತೀರಿ ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಇಲ್ಲ ಇಲ್ಲ ಅಂದ್ಬಿಟ್ಟು ಅದನ್ನೇ ಹೆಚ್ಚಿಲ್ಲ ಅದನ್ನೇ ಇಲ್ಲ ಅಂತಿರೋಡ್ರಿ ನೀವು ಯಾವ ಲೆಕ್ಕ ಆಗ್ರಿ ಇದು ನೀವು ಸರಿ ಆಗಲ್ಲ ಇದು ನಹಿ ನಿರ್ವಿಷಯ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ ಸ್ಯಾತ್ ಪ್ರಜ್ಞಪ್ತಿ ಸ್ಥಿರಿಗ ನಿರ್ವಿಷಯ ಪ್ರಜ್ಞಪ್ತಿ ಯಾವ ವಿಷಯವೂ ಇಲ್ಲದ್ದಾಗಿರುವಂತಹ ಅರಿವಾಗುವುದು ಶಬ್ದಾದಿಗಳು ಅರಿವಾಗುವುದು ಅಂತ ಆಗೋಲ್ಲ ಶಬ್ದ ಅರಿವಾಗ್ತಾ ಇದೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ಒಂದೇನೋ ಬೇರೆ 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 ಅಲ್ಲಿ ಬೇರೆ ಬೇರೆ ವಿಷಯ ಇರ್ಬೇಕಾ ನೋಡು ಕೂಗ್ತಾ ಇದೆ ಏನಿಲ್ದೆ ಕೇಳ್ಬೇಕ ಸರ್ ನಿಂಗೆ ಕೋಗಿಲೆ ಕೂಗದೆ ಹೋದ ಕೂಗಿಲೆ ಕೇಳ್ಬೇಕು ಕೇಳಿಸ್ತಿತ್ತಾ ಅಂದ್ರೆ ಏನಾಯ್ತು ಅಲ್ಲಿ ಕೂಗಿಲೆ ಇದೆ ಕೂಗ್ತಾ ಇದೆ ಕೇಳಿಸ್ತಾ ಇದೆ ನಾನು ಹೇಳೋ ಶಬ್ದಕ್ಕೂ ಆ ಶಬ್ದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೋ ಇಲ್ವಾ ಇದು ನನ್ನ ಮಾತು ಅದು ಕೋಗಿಲೆ ಮಾತು ಅದು ಎರಡು ಬೇರೆ ಇರ್ಬೇಕೋ ಇಲ್ವಾ ಇಲ್ಲ ಇಲ್ಲ ಅಂದ್ಬಿಡ್ತೀರಾ ನೀವು ಹೇಳೋರು ಹೆಡ್ರದ ಕೇಳೋರು ಕಿವಿಡ್ರಲ್ಲ ನೀವು ಹೆಡ್ರು ಹೇಳ್ಬೋದು ನಾವು ಕಿವಿಡ್ರಲ್ಲ ನಮಗೂ ಬುದ್ಧಿ ಇದೆ ನಾವು ಒಪ್ಕೊಳ್ಳಲ್ಲ ನಾಶ ಅಭಾವ ಪ್ರಸಜ್ಜೇತ ಇತ್ಯರ್ಥ ಓ ಬಿಟ್ಬಿಟ್ಟೆ ತಸ್ಯಾ ಸನಿಮಿತ್ತತ್ವ ಅನ್ಯಥಾ ತಸ್ಯಾ ಪ್ರಜ್ಞಪ್ತಿ ಆ ಪ್ರಜ್ಞಪ್ತಿಗೆ ಸನಿಮಿತ್ತತ್ವ ಇರುವುದರಿಂದ ಅದು ನಿರ್ವಿಷಯವಾಗುವುದಕ್ಕೆ ಬರೋಲ್ಲ ಅನ್ಯಥಾ ನಿರ್ವಿಷಯತ್ವೇ ಶಬ್ದ ಸ್ಪರ್ಶ ನೀಲ ಪೀತ ಲೋಹಿತಾದಿ ಪ್ರತ್ಯಯ ವೈಚಿತ್ರ್ಯ ತ್ವಯಸ್ಯ ನಾಶತಃ ನಿರ್ವಿಷಯಂ ಏನು ಪ್ರಪಂಚದ ವಿಷಯವೇ ಇಲ್ಲ ಪ್ರಪಂಚವೇ ಇಲ್ಲ ಯಾವುದು ಇಲ್ಲ ಅಂತ ಇದ್ರೆ ಇದು ಕೋಗಿಲೆ ಶಬ್ದ ಇದು ವಾಹನದ ಶಬ್ದ ಇದು ಜನರ ಮಾತಾಡೋ ಶಬ್ದ ಅಂತ ಹಂಗೆ ಸ್ಪರ್ಶ ಇದು ಹಾಸಿಗೆದು ಇದು ಕಲ್ಲಿಂದು ಇದು ನೆಲದ್ದು ಇದು ಬಟ್ಟೆದು ಸ್ಪರ್ಶ ಹಾಗೆ ಇದು ನೀಲಿಯಾಗಿದೆ ಇದು ಹಳದಿಯಾಗಿದೆ ಇದು ಕೆಂಪಾಗಿದೆ ಇದೇ ಮೊದಲ ಪ್ರತ್ಯ ವೈಚಿತ್ಯವು ಆ ದ್ವಯವು ಇಲ್ಲವಾದ್ರೆ ಇದು ಆಗಬಾರ್ದಾಗಿತ್ತು ಪ್ರತ್ಯ ವೈಚಿತ್ರವೇ ಆಗಬಾರ್ದಾಗಿತ್ತು ದ್ವಯ ನಿಮ್ಮ ಪ್ರಕಾರ ದ್ವೈತವೇ ಇಲ್ಲದೇ ಇದ್ದಾಗ ಆ ಪ್ರತ್ಯ ವೈಚಿತ್ರವೇ ಆಗಬಾರ್ದಾಗಿತ್ತು ಅದೇ ಪ್ರತ್ಯ ವಿಚಿತ್ರ ಆಗ್ತಾ ಇದೆ ತನ್ನಿಮಿತ್ತವಾಗಿ ದ್ವೈತ ಇರಬೇಕು ಆದ್ದರಿಂದ ದ್ವೈತವನ್ನು ಅಲ್ಲಗಳೆಯೋಕ್ಕಾಗಲ್ಲ ನಾಶ ಅಭಾವ ಪ್ರಸಜ್ಜೇತ ಇತ್ಯರ್ಥ ನಾಶವಾಗುತ್ತಿತ್ತು ಇಲ್ಲ ಅಂತ ಆಗುತ್ತಿತ್ತು ಯಾವಾಗ ಪ್ರಜ್ಞಪ್ತಿ ಆಗ್ತಿಲ್ಲ ಅಂತ ಆಗಿದ್ರೆ ಪ್ರಜ್ಞಪ್ತಿ ಆಗ್ತಾ ಇರೋದ್ರಿಂದ ದ್ವೈತವಿದೆ ಅದಿಲ್ಲ ಅಂತ ಆಗುತ್ತಿತ್ತು ಪ್ರತ್ಯ ವೈಚಿತ್ರ್ಯ ದ್ವಯಸ್ಯ ಅಭಾವ ಅಸ್ತಿ
ನಚ ಪ್ರತ್ಯಯ ವೈಚಿತ್ರ್ಯಸ್ಯ ದ್ವಯಸ್ಯ ಅಭಾವಃ. ನೀವು ಹೀಗೆ ಅನ್ಬಿಡ್ಬೋದು, ನಿಮ್ಮ ಮನಸ್ಸಲ್ಲಿ ದೇವಭೂತ ಪಿಶಾಚಿ ಕಲ್ಪಿಸ್ಕೊಳ್ತೀಯಲ್ಲ ಹಂಗೆ ಪ್ರತ್ಯಯ ವಿಚಿತ್ರ ಆಗ್ತಾ ಇದೆ ನೀವು ಅನ್ಬಿಡ್ಬೋದು, ಹಂಗನ್ನೋಕ್ಕಾಗಲ್ಲ. ಪ್ರತ್ಯಯ ವೈಚಿತ್ರಕ್ಕೆ ದ್ವಯವಿಲ್ಲದೆ ಹೋದ್ರೆ ಆಗೋದಿಲ್ಲ. ದ್ವೈತ ವಿದ್ಯೆ ಆಗಲೇ ಪ್ರತ್ಯಯ ವಿಚಿತ್ರ ಆಗೋದು. ಒಂದು ಚಾಪೇನ್ ಜ್ಞಾನ, ಒಂದು ಪಂಚೇನ್ ಜ್ಞಾನ, ಒಂದು ಪುಸ್ತಕಾನ್ ಜ್ಞಾನ, ಒಂದು ಕುರ್ಚಿನ ಜ್ಞಾನ, ಇದು ಬೇರೆ ಬೇರೆ ಆದ್ರೆ ಬೇರೆ ಬೇರೆ ಜ್ಞಾನ ಆಗುತ್ತೆ. ಒಂದೇ ಜ್ಞಾನ ಇದು ವಾಟ್ಸ್ ಅಂಡರ್ಸ್ಟ್ಯಾಂಡ್ ಏನ ವಸ್ತು ವಸ್ತು ಜ್ಞಾನ ಇದೆ. ವಸ್ತು ಬೇರೆ ಬೇರೆ ಇದ್ರೆ ವಸ್ತು ಜ್ಞಾನ ಆಗ್ತಿರ್ತಾ? ಬೇರೆ ಬೇರೆ ವಸ್ತು ಜ್ಞಾನ ಆಗ್ತಿರೋದ್ರಿಂದ ವಸ್ತು ಬೇರೆ ಬೇರೆ ಇರ್ಬೇಕಲ್ಲ. ಹಾ, ಪ್ರತಿ ಬೇರೆ ಬೇರೆ, ಪ್ರತಿ ನಿಮಿತ್ತ ವಸ್ತು ಬೇರೆ ಬೇರೆ ಅಲ್ವಾ? ಏನಂತಿದ್ದಾನೆ, ಇರುವಿಕೆ ಮಾತ್ರ. ಇರುವಿಕೆ ಬರೀ ಇರುವಿಂದ ಎಲ್ಲಾಗ್ತಿದ್ಯಾ? ವಸ್ತುವಿಂದ ಆಗ್ತಿದ್ಯಾ? ಹೌದಪ್ಪ, ಬರೀ ಇರೋದಿಲ್ಲ ಎಲ್ಲಾದ್ರೆ ವಸ್ತುನ ಇಟ್ಕೋಬಾರ್ದಾಗಿತ್ತು. ಇದು ಕುರ್ಚಿ ಹಾಕ್ಬೇಕು, ಬನ್ನಿಗೆ ಪುಸ್ತಕ ಹಾಕ್ಬೇಕು, ಬರೀ ಇರೋದ್ರೆ ಇಟ್ಕೋಬಿಡು. ಪುಸ್ತಕದಲ್ಲಿ ಅರಿವು ಇರುವನ್ನ ಅರಿವು ಬರೀ ಇರುವಿದೆ ಅರಿಯಕ್ಕಾಗಲ್ಲ ಅಂತ ಆ ವಿಷಯ ಹೋಗ್ತಾ ಇದ್ದಾನೆ. ಅಲ್ಲ, ಲೋಕದ ಹೇಳ್ತಿದ್ದಾರೆ ಕಣ, ವ್ಯವಹಾರ ಹೇಳ್ತಿದ್ದಾರೆ. ವ್ಯವಹಾರದಲ್ಲಿ ಅವ್ನು ಚಾಪೆಯ ಜ್ಞಾನ, ಪುಸ್ತಕಗಳ ಜ್ಞಾನ, ಪೆನ್ನು ಜ್ಞಾನ ಆಗ್ಬೇಕಾದ್ರೆ ಬೇರೆ ಬೇರೆ ಇರ್ಬೇಕಾನೆ. ಇದಿಲ್ಲದೆ ಜ್ಞಾನ ಆಗಲ್ಲ ಅಷ್ಟೇ ಹೇಳ್ತಿರೋದು ಇಲ್ಲಿ. ಅದಿಲ್ಲದೆ ಆ ಜ್ಞಾನ ಆಗಲ್ಲ ಅಂತಿದ್ದಾರೆ. ಪ್ರತಂತ್ರ ಅಸ್ತಿತಾಮತ ವಾಕ್ಯಾರ್ಥವಾದ ವಿಜ್ಞಾನವಾದದಲ್ಲಿ ವೈಭಾಷಿಕರು, ಸೌತಾಂತಿಕರು, ಪ್ರಾಭಾಕರರು, ಯೋಗಾಚಾರ್ಯರು ಅಂತ ನಾಲ್ಕು ಥರ. ಅದು ವಿಜ್ಞಾನವೇ ನಿಂತು ಬಿಡುತ್ತೆ ಅಂತಾರೆ. ವಿಜ್ಞಾನ ಮಾತ್ರವೇ ಅಂತಾರೆ. ವಿಜ್ಞಾನ ಕ್ಷಣಿಕ ವಿಜ್ಞಾನ ಹೇಳ್ಕಲ್ಲ ಅವರು, ಎಲ್ಲವೂ ವಿಜ್ಞಾನ ಮಾತ್ರವೇ ನಿಲ್ಲಿಸ್ಬಿಡ್ತಾರೆ. ಆ ವಿಜ್ಞಾನವು ನಿಲ್ಲಲ್ಲ, ಅದು ಉತ್ಪತ್ತಿ ವಿನಾಶವಾಗ್ತಾ ಇದೆ, ಕ್ಷಣ ಕ್ಷಣ ಚೇಂಜ್ ಆಗ್ತದೆ ಅಂತ ಅಂತಾರೆ. ಅದೆಲ್ಲ ವಿಜ್ಞಾನವೇ ವಿಜ್ಞಾನ ನಡೀತಾ ಇದೆ ಅಂತ ವಿಜ್ಞಾನವಾದಿ. ಇಲ್ಲ, ಎಲ್ಲ ಕ್ಷಣ ಕ್ಷಣಕ್ಕೆ ಅರಿತಾನೆ ಇಲ್ಲ, ವಿಜ್ಞಾನ ವಿಜ್ಞಾನ ಅರಿತಾ ಇಲ್ಲ, ಅದನ್ನು ಅರಿತಾ ಇಲ್ಲ, ಒಂದು ಕ್ಷಣ ಪ್ರತಿಯೊಂದು ನಿಲ್ತಾ ಇಲ್ಲ ಅಂತ ಇನ್ನೊಂದು ಮಾತೆ. ಅಲ್ಲೇ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ, ತುಂಬಾ ವ್ಯತ್ಯಾಸ ಇಲ್ಲ. ಪ್ರಶ್ನೆ ಏನ್ ಗುರುಗಳ, ವಿಜ್ಞಾನವಾದಕ್ಕೂ ಕ್ಷಣಿಕವಾದಕ್ಕೂ ಏನು ವ್ಯತ್ಯಾಸ ಅಂದ್ರೆ ಪ್ಲೇಸ್ ಇದೆ, ಇಟ್ಕೊಂಡು ಕೇಳಿಪ್ಪ ನೀವು. ಅದು ಇಂಡೈರೆಕ್ಟ್ ಹೇಳ್ತಿದ್ದಾರೆ, ಇಟ್ಕೊಂಡು ಕೇಳ್ತಾ ಇಲ್ಲ ಅಂತ ಗೊತ್ತಾ? ಅವ್ರಿಗೆ ಅರ್ಥ ಆಗಿಲ್ಲ ಅಂತಿಲ್ಲ. ಅವ್ರು ಹೇಳಿ ಕರೆಕ್ಟ್, ಭಾರಿ ಬುದ್ಧಿವಂತವರು, ಮೋಟೋರೋಲಾ ಕಂಪನಿ ಇದ್ದವರು, ಸಾಮಾನ್ಯರಲ್ಲ ಅವರು. ಅಲ್ಲ, ನಿನ್ನೆ ಇಟ್ಕೊಂಡು ಮಾತಾಡಿದ್ರೆ ಇಂಡೈರೆಕ್ಟ್ ಆಗಿ ಹಿಂಗೆ ಹೇಳ್ತಾರೆ ಅಂದ್ರೆ ಅವರು ತಚ್ಚ ಲೋಕೋ ನಗಾಹತೆ ಎಂದು ಗೋಟ್ ಹೇಳಲ್ಲ, ಪ್ರಪಂಚದಲ್ಲೂ ಅರ್ಥ ಮಾಡ್ಕೊಕ್ಕಾಗಲ್ಲ ಅರವಿಂದ ಅವ್ರನ್ನ. ನಿನ್ನೆ ನಾಲ್ಕರ ಅಂತ ಹೇಳಿದ್ರಲ್ಲ ಅವಳೆ, ಬೌದ್ಧರಲ್ಲಿ ವೈಭಾಷಿಕರು ವೈಶೇಷ ಒಂದು ಇವಾಗ ಬರ್ತಿದೆ ಬಾಹ್ಯಾರ್ಥವಾದ. ವಿಜ್ಞಾನವಾದ ಗೊತ್ತಿತ್ತು ಅಂದ್ರೆ ನಾನು ವಿಜ್ಞಾನವಾದಿಗಳೇ ಕ್ಷಣಿಕ ವಿಜ್ಞಾನವಾದಿಗಳು ಯೋಗಾಚಾರ ಭೇದ ಏನು ಅಂತ ಅಲ್ಲೇ ಇರ್ಲಿ. ಕೇಳುವಾಗ ಟಕ್ ಇಟ್ಕೊಂಬಿಡಿ, ಮರೆಯಾಗ್ಬಿಟ್ರು. ನಾಶ ಅಭಾವ ಪದಜ್ಜೇತ ಇತ್ಯರ್ಥ. ನಾಶವಾಗುತ್ತಿತ್ತು, ಇಲ್ಲ ಅಂತ ಆಗ್ಬಿಡ್ತಿತ್ತು. ಯಾಕಂದ್ರೆ ಪ್ರತ್ಯ ವೈಚಿತ್ರಕ್ಕೆ ಅಥವಾ ಪ್ರತ್ಯ ವೈಚಿತ್ಯ ದ್ವಯಸ್ಯ ಅಭಾವ ಅಸ್ತಿ. ಪ್ರತ್ಯ ವೈಚಿತ್ರಕ್ಕೆ ಕಾಣುವ ದ್ವಯದ ಅಭಾವ ಅನ್ನೋದು ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ದ್ವೈತ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದ್ರಿಂದ ಅದಿಲ್ಲ ಇಲ್ಲ ಅಂತಂದ್ರೆ ಬರೀ ಶಬ್ದ ಮಾತ್ರ ಆಗುತ್ತೆ ಹೊರತು ಇಲ್ಲ ಅಂತ ಆಗೋದಿಲ್ಲ. ನಮ್ಮ ಅನುಪಮ ಅವರು ಭಾರಿ ಒಪ್ಪಿಗೆಯಾಗಿರ್ತಕ್ಕಂಥ ವಿಚಾರ ಕರೆಕ್ಟ್ ಆಗಿದೆ, ಇದು ಸರಿಯಾಗಿ ಹೇಳ್ತಿದ್ದಾನೆ, ಇದನ್ನ ಹೆಂಗ್ ಹೊಡೆದಾಗ್ತೀರ ನೋಡೇ ಬೇಡ ಅಂತ ಹೇಳಿ ಅಲ್ಲಿ. ಅತ ಪತ್ಯ ವೈಚಿತ್ಯಸ್ಯ ದ್ವಯಸ್ಯ ದರ್ಶನ ಪರೇಶಾನ್ ತಂತ್ರಂ ಪರತಂತ್ರಂ ಇತಿ ಅನ್ಯ ಶಾಸ್ತ್ರಂ. ಹಿಂಗೆ ದ್ವಯಸ್ಯ ದರ್ಶನ, ಪ್ರತ್ಯ ವೈಚಿತ್ರಕ್ಕೆ ಕಾರಣವಾಗಿರುವ ದ್ವೈತವನ್ನು ಕಾಣ್ತಾ ಇರೋದ್ರಿಂದ ಪರತಂತ್ರವಿದೆ ಅಂದ್ರು. ಪರತಂತ್ರ ಅಂದ್ರೆ ಏನು? ಇನ್ನೊಂದು ಶಾಸ್ತ್ರ ಅಂತ. ಇನ್ನೊಂದು ಶಾಸ್ತ್ರ ಅಂದ್ರೆ ಬಾಹ್ಯಾರ್ಥವಾದ ಅಂತ ಅರ್ಥ. ಬಾಹ್ಯಾರ್ಥವಾದವನ್ನು ಹೇಳುವಂತಹ ಬೌದ್ಧರ ಒಂದು ಪಂಗಡ. ಅವ್ರ ಪ್ರಕಾರ ಅವ್ರ ಬಾಹ್ಯಾರ್ಥವಾದಿಗಳು ಪ್ರಪಂಚ ಹೀಗೆ ಯಾವಾಗಲೂ ಇದೆ, ಇದನ್ನು ಯಾರು ಸೃಷ್ಟಿ ಮಾಡಿಲ್ಲ, ಯಾವತ್ತೂ ಬಂದು ಇಲ್ಲ, ಇದು ಹೋಗೋದು ಇಲ್ಲ, ಚೇಂಜ್ ಆಗ್ಬೋದು, ಆದ್ರೆ ಭೂಮಿಯನ್ನು ಯಾರು ಹುಟ್ಟಿಸಿಲ್ಲ, ನೀರನ್ನು ಯಾರು ಹುಟ್ಟಿಸಿಲ್ಲ, ಪ್ರಕೃತಿಯಲ್ಲಿ ಇದ್ದುಬಿಟ್ಟಿದೆ ಇದು, ಯಾವತ್ತು ಪ್ರಳಯವೂ ಆಗೋದಿಲ್ಲ, ಇದು ಹುಟ್ಟೋದು ಇಲ್ಲ ಅಂತಾರೆ. ಜನ ಬಂದು ಹೋಗಿ ಆಗ್ಬೋದು, ಪ್ರಪಂಚ ಮಾತ್ರ ಪಂಚಭೂತಗಳು ಯಾವತ್ತು ಹುಟ್ಟೋದು ಇಲ್ಲ, ನಾಶವೂ ಆಗೋದಿಲ್ಲ, ಬದಲಾವಣೆ ಇದೇ ಹೀಗೆ ಇರುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಏನೋ ಆತುರದಾಗತ್ತೆ ಅಷ್ಟೇ. ಇದೊಂದು ವಾದ ಅವ್ರ ಪ್ರಕಾರ, ಇದು ಯಾವಾಗ್ಲೂ ಹೀಗೆ ಇರುತ್ತೆ, ನೀವು ಅದನ್ನ ನೋಡ್ತಿರ್ತೀರ, ಏನು ಒಳ್ಳೇದೋ ಅದನ್ನ ಮಾಡ್ಕೊಳ್ಳಿ, ಯಾವ್ದು ಬೇಡೋ ಅದು ಬಿಟ್ಕೊಳ್ಳಿ. ಏನು ಒಳ್ಳೇದು ಪಡ್ಕೊಂಡ್ರು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ, ಏನು ಕೆಟ್ಟದನ್ನು ಮಾಡಿದ್ರು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ಎಲ್ಲರೂ ಹೋಗೋರು, ರಾವಣನು ಸತ್ತ, ರಾಮನು ಸತ್ತ, ಶಂಕರಾಚಾರ್ಯರು ಸತ್ತರು,
ಕೃಷ್ಣನು ಸತ್ತ, ದುರ್ಯೋಧನ ಸತ್ತ, ಕರ್ಣನು ಸತ್ತ, ಯಾರು ಇರೋಕ್ಕಾಗಲ್ಲ. ಅದನ್ನ ಸುಮ್ಮನೆ ಯಾಕೆ ಹೊಡ್ಕೊಳ್ತೀರ ಅವರು ಇವರು ಅಂತ, ಏನು ಎಲ್ಲ ಸ್ವತಂತ್ರ, ಯಾವ ಬಂದು ಬಂದು ಹೋಗ್ತಾರೆ. ಪರತಂತ್ರ ಅಂದ್ರೆ ಅನ್ಯ ಶಾಸ್ತ್ರ ಅಂತ ಅರ್ಥ. ತಸ್ಯ ಪರತಂತ್ರಸ್ಯ ಪರತಂತ್ರಾಶ್ರಯಸ್ಯ ಬಾಹ್ಯಾರ್ಥಸ್ಯ ಜ್ಞಾನ ವ್ಯತಿರಿಕ್ತ ಅಸ್ಥಿತ ಮತ ಅಭಿಪ್ರೇತ. ಆ ಪರತಂತ್ರಕ್ಕೆ ಅದೇ ಪರಶಾಸ್ತ್ರಕ್ಕೆ ಬಾಹ್ಯಾರ್ಥವಿದೆ ಅಂತ ಹೇಳುವಂತಹ ಶಾಸ್ತ್ರಕ್ಕೆ ಅದೆಂಥದ್ದು ಅಂದ್ರೆ ಜ್ಞಾನಕ್ಕಿಂತ ಬೇರೆ. ನೀವೆಲ್ಲವೂ ಜ್ಞಾನವೇ ಅಂತ ಇದ್ದಿರಲ್ಲ, ಆಗಲ್ಲ. ಜ್ಞಾನ ಅಂದ್ರೆ ವಿಜ್ಞಾನವಾದ ಅನ್ಕೊಂಡ್ರು ಅದಕ್ಕಿಂತ ಬೇರೆಯಾಗಿದೆ. ಜ್ಞಾನ ಅಂದ್ರೆ ಚೈತನ್ಯ ಜ್ಞಾನ ಅಂದ್ರೆ ಅದಕ್ಕಿಂತ ಬೇರೆಯಾಗಿದೆ. ಒಟ್ಟ ಮೇಲೆ ಜ್ಞಾನ ಜ್ಞೇಯ ಎರಡು ಬೇರೆ. ಜ್ಞಾತಂ ಯೋಗ್ಯಂ ಜ್ಞೇಯಂ, ಜ್ಞಾನ ಸಾಧನ ಜ್ಞಾನ, ಜ್ಞಾನ ಕರ್ತೃ ಜ್ಞಾನ, ಜ್ಞಾನ ಮಾಡ್ಕೊಳ್ಳುವ ಜ್ಞಾನ ಸಾಧನ ಅದು ಜ್ಞಾನ, ಅದು ಜ್ಞೇಯ ಬೇರೆ. ಅದೆರಡು ಬೇರೆ ಬೇರೆ ಇಟ್ಕೋಬೇಕೇ ಹೊರತು ಒಂದೇ ಅಲ್ಲ, ಬೇರೆ ಬೇರೆಯೇ. ಆದ್ದರಿಂದ ಬಾಹ್ಯಾರ್ಥವಾದ ಸತ್ಯ, ಹೊರಗಡೆ ವಸ್ತು ಇದೆ ಅನ್ನುವಂತಹ ವಾದ ನಿಲ್ಲುತ್ತೆ, ಸ್ಟ್ಯಾಂಡ್ ಆಗುತ್ತೆ, ಅದು ಕರೆಕ್ಟ್ ಆಗಿದೆ. ಜ್ಞಾನ ವ್ಯತಿರಿಕ್ತವಾದ ವಸ್ತುವಿಗೆ ಅಸ್ತಿತ್ವ ಉಂಟು. ನೀ ಪ್ರಜ್ಞಪ್ತೇ ಪ್ರಕಾಶಮಾತ್ರ ಸ್ವರೂಪಾಯ ನೀಲಪೀತಾದಿ ಬಾಹ್ಯಾಲಂಬನ ವೈಚಿತ್ರ್ಯಂ ಅಂತರೇಣ ಸ್ವಭಾವ ಭೇದೇ ನೀವ ವೈಚಿತ್ರ ಸಂಭವತಿ. ಇಲ್ಲ ವಾಕ್ಯ ಕೊಟ್ಟವನು ಸ್ವಾಮಿ ನೀವು ಏನೇ ಅನ್ನಿ ಪ್ರಶ್ನೆ ಮಾಡ್ತೀರಾ, ಅನ್ಮಿಟ್ ಮಾಡ್ಬೇಕು ಇವರ ಮಾಡುದು ಹೇಳಿ. ಅದ್ ನಮ್ಗೆ ಯಾವತ್ತು ಕೇಳೇ ಇಲ್ವಲ್ಲ ಗುರುಗಳೇ, ಈ ತರ ವಾದ ಮಾಡೋರು ಯಾರು? ಅದು ನಮ್ ಇದ್ರಲ್ಲೇ ಇದಾರ, ನಾವೇ ಮಾತಾಡಿದೀವಿ, ಯಾರು ಅಲ್ಲ, ನಾವೇ ಪ್ರಪಂಚ ಇದೆ ಪ್ರಪಂಚ ಇದೆ ನೀವ್ ಅನ್ಕೊಂಡಿಲ್ಲಮ್ಮ ಅನ್ಸುತ್ತೆ. ಅವ್ರು ಅನ್ಕೊಂಡಿಲ್ಲ, ಐ ಮೀನ್ ಹೋದಾಗ ಗೊತ್ತಾಗುತ್ತೆ ಇಲ್ಲ ಅಂತ. ಆದ್ರೆ ಹಂಗ್ ವಾದ ಮಾಡೋರು ಇದಾರೆ ಒಂದ್ ಸೆಟ್ ಅಂತ ಅನ್ಗೊತ್ತಿಲ್ಲ ನಮ್ಗೆ. ಚಾರ್ವಾಕವಾದ ಅಂತ ಕೇಳಿದಿರ ನೀವು, ಚಾರ್ವಾಕವಾದರು ಲೌಕಾಯುತಿಕರು ಚಾರ್ವಾಕರು ಅಂತ ಒಂದ್ ವಾದ. ಅವರು ಹೀಗೆ ಹೇಳೋದು, ನಮ್ದು ಹೀಗೆ, ನಾವು ಕೂಡ ಪ್ರಪಂಚ ಎಷ್ಟು ಬಿಟ್ಟು ನೆಚ್ಕೊಂಡಿದೀವಿ ಅಂತಂದ್ರೆ ಏನಂತ ಹೇಳ್ಬೋದು. ಹೋದ್ರೆ ಬೆಳಗ್ಗೆ ಪಾಠ ಬಂತು ಸನ್ಯಾಸ ಅನ್ಕೊಂಡೇನೆ ತರತರ ಐತೆ ನಡುಗುತ್ತೆ. ಯಾಕೆ ನಮ್ಗೆ ಮನೆ ಮಠ ಎಲ್ಲ ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಆಗ್ತಿರ್ಬೇಕಾದ್ರೆ ವೇದಾಂತ ಕೇಳ್ತೀವಿ, ಸ್ನಾನ ಮಾಡಿ ಎಲ್ಲ ಮಾಡ್ತೀವಿ. ಬೀದಿಗೆ ಬಾ, ಮನೆ ಬಿಟ್ಟು ಹೊರಕ್ ಹೋಗು, ಭಗವಂತನ ನೆಚ್ಕೊಂಡು ಹೋಗು ಅಂತ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದೀವಿ ಮನೆ ಮೇಲೆ ಮಕ್ಕಳ ಮೇಲೆ ದುಡ್ಡು ಮೇಲೆ ಅಂತ ಅವಾಗ ಗೊತ್ತಾಗತ್ತೆ ನಮಗೆ. ಅದೆಲ್ಲ ಫೆಸಿಲಿಟಿ ಇಟ್ಕೊಂಡಾಗ ಎ ಸಿ ರೂಮಲ್ಲಿ ಗಂಟೆಗಟ್ಟಲೆ ವೇದಾಂತ ಕೇಳ್ತೀವಿ, ನಮ್ಗೇನು ತೊಂದರೆ ಇಲ್ಲ. ಅದು ವೇದಾಂತ ಅಲ್ಲ, ಆ ಎ ಸಿ ರೂಮಲ್ಲಿ ಚೆನ್ನಾಗಿ ಪಕ್ಕದ ಗೋಡಂಬಿ ಬಾದಾಮಿ ಇಟ್ಕೊಂಡು ವೇದಾಂತ ಸ್ನಾನ ಮಾಡಿಕೊಂಡು ಆದಷ್ಟು ಹೊತ್ತು ಮಾಡ್ಕೊಂಡು ಅದು ಕಲಿಯಾಗದೆ ಎಲ್ಲ ಮಾಡ್ತಾರೆ. ಆದ್ರೆ ಬೀದಿ ಇಳಿದು ಮಧ್ಯಾಹ್ನಕ್ಕೆ ಏನು ಗೊತ್ತಿಲ್ಲ, ರಾತ್ರಿ ಎಲ್ಲಿ ಮಲಗೋದು ಗೊತ್ತಿಲ್ಲ, ಬೆಟ್ಟ ಗುಡ್ಡ ಕಾಡು ಮೇಲೆ ತಿರುಗಾಡ್ಕೊಂಡು ಭಗವಂತ ನೆಚ್ಕೊಂಡು ಹೋಗ್ತಾನಲ್ಲ, ಅದು ಧೀರತನ, ಅದು ವಿವೇಕ. ಎಲ್ಲರಿಗೂ ಇಲ್ಲ ಅಲ್ವಾ ಗುರುಗಳೇ? ಎಲ್ಲರೂ ಮಾಡಿದ್ರೆ ಮತ್ತೆ ಸೊಸೈಟಿ ಹೆಂಗೆ, ಐ ಮೀನ್ ಅವ್ರನ್ನ ಸಪೋರ್ಟ್ ಮಾಡಕ್ ಸೊಸೈಟಿಯಲ್ಲಿ ಬೇರೆಯವ್ರು ಬೇಕಲ್ವಾ? ಅದೇ ನೀವ್ ಯೋಚನೆ ಮಾಡಿದ್ರಲ್ವಾ, ಅದೇ ನೀವ್ ಸೊಸೈಟಿ ಯೋಚನೆ ಮಾಡಿ, ಸೊಸೈಟಿ ಯೋಚನೆ ಮಾಡ್ಕೊಂಡು ನೀವು ನಿಂಪಾಡಿ ಹೊರಟೋಗಿ. ನಿಮ್ಗ್ಯಾಕೆ ಸೊಸೈಟಿ ಯೋಚನೆ, ನಿಂಪಾಡಿ ನೀವು ಹೊರಟೋಗಿ. ಎಲ್ಲರೂ ಮಾಡಿದ್ರೆ ನಿಂತು ಹೋಗುತ್ತೆ, ನೀವಿಲ್ಲ ಎಲ್ಲರ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಅದೇ ಬೇಕಾಗಿದೆಯೋ ಅದೇ ಬೇಕೋ ಹೊರಟೋಗಿ ಅಷ್ಟೇ. ಸೊಸೈಟಿ ಎಲ್ಲ ಹೀಗೆ ಹೋಗ್ಬಿಟ್ರೆ ಹೆಂಗಾಗತ್ತೆ ಅನ್ನೋ ಆ ತರ್ಕ ಕಲ್ಪನೆ ಬೇಡ. ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಹೋಗೋರೆಲ್ಲ ಮಾಡೋದು ಇಲ್ಲ, ಅದು ಆ ವಿಷಯ ಬೇಡ. ಒಟ್ಟು ನಮಗೆ ನಂಬಿಕೆ ಇದ್ದು ನಮ್ಗೆ ಅದು ಬೇಕೇ ಬೇಕಾಗಿದ್ದೆ ನಾವು ಹೊರಟೋಗ್ಬಹುದಲ್ಲ, ನಮ್ಗೆ ಹೋಗಕ್ಕೆ ತೊಂದರೆ ಇಲ್ವಲ್ಲ, ನಾವು ಹೋಗಿ ತೋರಿಸೋಣ ಆಮೇಲೆ ಸೊಸೈಟಿ ಬಗ್ಗೆ ಮಾತಾಡೋಣ. ನಾವು ಹೋಗಕ್ಕೆ ಇಷ್ಟಪಡದೆ ಇದ್ಮೇಲೆ ಸೊಸೈಟಿ ಬಗ್ಗೆ ಯಾಕೆ ಹೇಳ್ಕೋಬೇಕು? ನಮ್ಮಲ್ಲೇ ಇದೆ ಫಾಲ್ಟ್, ನಮ್ಮಲ್ಲೇ ಇದೆ ದೋಷ. ನಾವು ಡಿವೈಡ್ ಸೊಸೈಟಿ ಬಗ್ಗೆ ಹೇಳ್ಕೋಬಾರ್ದು ಯಾವತ್ತೂ ಅಷ್ಟೇ. ಆದ್ರೆ ಗೌಡಪಾದಾಚಾರ್ಯ ಅಂತದೆಲ್ಲ ಕೇಳ್ಬಿಟ್ರೆ ನಿಜ ಯಾತಕ್ಕೆ ಅನ್ಸುತ್ತೆ, ಎಲ್ಲ ಫುಲ್ ಎಲ್ಲ ಇಲ್ಯೂಷನ್ ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಅನ್ಸಿದ್ರಲ್ಲ. ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹಾಗಿರ್ಬೇಕು, ಅದು ನಮ್ ಸಹಜ ಆಗ್ಬೇಕು. ಬರೀ ಬೌದ್ಧಿಕ ತಿಳ್ಕೊಂಡ್ರೆ ಆಗ್ಲಿಲ್ಲ, ಸಹಜವಾಗಿ ಅನುಭವದಲ್ಲಿ ಗೊತ್ತಾಡ್ಕೊಂಡು ಹೌದು ಅವ್ರು ಹೇಳ್ತಿರೋದು ಹಾಗೆ ಇರೋದು, ಇದೇ ಪರಮಾರ್ಥ, ಇದೇ ಸತ್ಯ. ಹಾಗಾಗಿ ಪ್ರಾರಬ್ಧ ಇರೋ ದೇಹ ಹೆಂಗೋ ಇದ್ಕೊಂಡಿರತ್ತೆ, ಅದಕ್ಕೇನು ಅದಿರೋದಕ್ಕೇನು ಇದಿಲ್ಲ. ಇನ್ನೊಂದ್ ಕ್ವೆಶನ್ ಗುರುಗಳೇ, ಈಗ ಅವ್ರು ಪುಣ್ಯ ಇಲ್ಲ ಪಾಪ ಇಲ್ಲ ಅಂತಾರಲ್ಲ, ಹಂಗಿದ್ರೆ ನಿಜ ಅಂದ್ರೆ ಜಸ್ಟ್ ಕ್ವೆಶನ್, ಇದು ಪಾಪ ಮಾಡಿದವನು ಅವನ್ ಮೈಂಡ್ ಅನ್ ಕಾಮ್ ಆಗಿ ಇಟ್ಕೊಂಡು ಇದು ಸಾಧನೆ ಮಾಡಿದ್ರೆ ಅವರು ಅಚೀವ್ ಮಾಡ್ಬಹುದು ಅದೇ ಅಲ್ವಾ? ನಮ್ ಲೋಕದಲ್ಲಿ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಪಾಪ ಮಾಡಿದವನು
ಮೈಂಡ್ ಕಾಮ್ ಆಗಿ ಇಟ್ಕೊಂಡು ಇದು ಮಾಡಿದ್ರೆ ಸಾಧನೆ ಮಾಡಿದ್ರೆ ಅಚೀವ್ ಮಾಡಬಹುದು ಮೋಕ್ಷ. ಅಪಿಚೇತ್ ಸುದುರಾಚಾರೋ ಭಜತೆ ಮನನ್ಯಭಾಕ್ ಸಾಧುರೇ ವಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಸರ್ವಂ ಜ್ಞಾನಪ್ಲವೇ ನೈವ ವೃಜಿನಂ ಸಂತರಿಷ್ಯಸಿ. ಪಾಪ ಸಮುದ್ರ ಮುಂದೆ ದಾಟೋಗ್ಬಿಡ್ತಾನೆ, ಪಾಪಿ ಆಗಿದ್ರು ಕೂಡ ಭಗವಂತ ನಂಚ್ಕೊಂಡ ಪಾಪಿ ಹೊರಟೋಗ್ಬಿಡ್ತಾನೆ. ಹೆದ್ಕೋಬೇಕಾಗಿಲ್ಲ, ಪಾಪಿ ಆಗಿದ್ದೀನಿ ಅಂತ ಹೇಳಿ ಹೆದ್ಕೋಬೇಕು. ಯಾವ ನೀವು ಪಾಪಿ ಅಲ್ವೇ ಅಲ್ಲ, ನೀವು ಪಾಪ ಮಾಡಿದವರೇ ಅಲ್ಲ, ಪಾಪ ಮಾಡೋಕ್ಕೂ ಆಗೋಲ್ಲ. ಕಲ್ಪನೆ, ಪಾಪಿ ಆಗಿದ್ದೀನಿ ಪಾಪ ಮಾಡಿದೀನಿ ಕಲ್ಪನೆ ಹೊರತು ಪುಣ್ಯವನ್ನು ನೀವು ಮಾಡೋಕ್ಕಾಗಲ್ಲ, ಪುಣ್ಯವನ್ನು ಮಾಡೋರಲ್ಲ, ಪಾಪವನ್ನು ಮಾಡೋಕ್ಕಾಗಲ್ಲ, ಪಾಪಿಯನ್ನು ಮಾಡಿದವರಲ್ಲ. ಇದು ಅಡಂಪ್ಷನ್, ಪಾಪ ಮಾಡಿದೀನಿ ಪುಣ್ಯ ಮಾಡಿದೀನಿ ಅಂತ ಎರಡು ಕಲ್ಪನೆ ಹೊರತು ನಿಮ್ಮ ಸ್ವರೂಪಕ್ಕೆ ಪುಣ್ಯ ಪಾಪ ಸಂಬಂಧ ಇಲ್ಲವೇ ಇಲ್ಲ. ಮಾಡೋಕ್ ಆಗೋದಿಲ್ಲ, ಮಾಡೋದಿಲ್ಲ, ಮಾಡಿಯೂ ಇಲ್ಲ. ಯಾರು ಈ ಪ್ರಪಂಚದ ಯಾರು ಪಾಪಿಗಳಿಲ್ಲ, ಪುಣ್ಯವಂತರು ಇಲ್ಲ, ಎಲ್ಲ ಕಲ್ಪನೆ. ಪರತಂತ್ರಕ್ಕೆ ಪರತಂತ್ರವನ್ನು ಆಶ್ರಯಿಸಿಕೊಂಡು ಬಾಹ್ಯಾರ್ಥಕ್ಕೆ ಜ್ಞಾನ ವ್ಯತಿರಿಕ್ತಕ್ಕೆ ಅಸ್ತಿತ್ವ ಇದೆ. ಈ ಪ್ರಜ್ಞಪ್ತಿ ಆಗೋದಿಲ್ಲ, ಪ್ರಕಾಶ ಮಾತ್ರ ಸ್ವರೂಪವಾಗಿರ್ತಕ್ಕಂತಹ ಪ್ರಜ್ಞಪ್ತಿಗೆ ನೀಲಪೀತವೇ ಮುಂತಾದ ಹೊರಗಿನ ಆಲಂಬನ ವೈಚಿತ್ಯವಿಲ್ಲದೆ ಹೋದರೆ ಸ್ವಭಾವದಿಂದಲೇ ವೈಚಿತ್ಯ ಅಂತ ಆಗೋಲ್ಲ. ಆ ನೀಲಪೀತಾದಿ ಇಟ್ಕೊಂಡೇ ನೀಲಪೀತಾದಿ ಜ್ಞಾನ ಆಗಬೇಕೆ ಹೊರತು ಅವು ಆ ಗುಲಾಬಿ ಕೆಂಪು ಇನ್ನೊಂದು ಹೂವು ನಂಜುಬೆಟ್ಟು ಬೆಳ್ಳಿಗಿದೆ, ಇನ್ನೊಂದು ಯಾವುದೋ ಮರ ಹಸಿರಾಗಿದೆ, ಇನ್ನೊಂದು ಯಾವುದೋ ಛತ್ರಿ ಬಟ್ಟೆ ಕಪ್ಪಾಗಿದೆ ಹೇಳ್ಬೋದು. ಅದು ಆ ಛತ್ರಿ ಕಪ್ಪು ಗುಲಾಬಿ ಕೆಂಪು ನಂಜುಬೆಟ್ಟು ಬಿಳಿ ಬೇರೆ ಬೇರೆ ವಸ್ತುವಾಗಿ ಬಣ್ಣ ಜ್ಞಾನ ಆಗ್ತಾ ಇದೆಯೇ ಹೊರತು ಅಲ್ಲಿ ವಸ್ತುಗಳೇ ಇದೆಯೇ ಒಂದು ಕೆಂಪು ಒಂದು ಬಿಳಿ ಒಂದು ಕಪ್ಪು ಜ್ಞಾನ ಆಗ್ತಿಲ್ಲ. ಇದು ಕಪ್ಪು ಅಂತ ಕಪ್ಪತಕ್ಕಂಥ ವಸ್ತು ಇರಬೇಕು, ಈ ಬಿಳಿಯಲ್ಲಿ ಬಿಳಿತಕ್ಕಂಥ ವಸ್ತು ಇರಬೇಕು, ಅದನ್ನ ಇಟ್ಕೊಂಡೆ ಆ ಜ್ಞಾನ ಆಗ್ತಾ ಇರೋದೇ ಹೊರತು ಅದಿಲ್ಲದೆ ಆಗ್ತಾ ಇಲ್ಲ. ಅದಿಂದ ಹೊರಡೋ ವಸ್ತು ಇರಬೇಕು ಅಂತ ಬಾಹ್ಯಾರ್ಥವಾದಿ ಅವನು ತನ್ನ ವಿಷಯ ಮಂಡನೆ ಮಾಡ್ತಾ ಇದ್ದಾನೆ. ಸ್ವಭಾವದಿಂದಲೇ ವೈಚಿತ್ಯವು ಆಗೋಲ್ಲ ಅದಿಲ್ದೇನೆ. ಸ್ಫಟಿಕ ಸೇವ ನೀಲಾ ದ್ವಿಪಾಧ್ಯಾಶ್ರಯರ್ಭಿರಾಟತೆ ಅಭಿಪ್ರಾಯ ವೈಚಿತ್ಯನ್ನ ಘಟತೆ ಅಭಿಪ್ರಾಯ. ಇವಾಗ ಸ್ಫಟಿಕ ಸ್ಫಟಿಕದಂತೆ ಮನಸ್ಸಿದೆ, ಸ್ವಚ್ಛವಾಗಿದೆ. ಆ ಸ್ಫಟಿಕಕ್ಕೆ ಕೆಂಪು ಬಣ್ಣ ತೋರ್ಬೇಕಾದ್ರೆ ನೀಲಿ ಬಣ್ಣ ತೋರ್ಬೇಕಾದ್ರೆ ಹಸಿರು ಬಣ್ಣ, ಆ ವಸ್ತು ಇರಬೇಕು ಪಕ್ಕದಲ್ಲಿ. ಆ ಸ್ಫಟಿಕ ಲಿಂಗದ ಪಕ್ಕದಲ್ಲಿ ಕೆಂಪು ಬಣ್ಣದ ಹೂ ಇಟ್ಟರೆ ಕೆಂಪಾಗಿ ಕಾಣುತ್ತೆ, ಇನ್ನೊಂದು ಪಕ್ಕದ ನೀಲಿ ಇಟ್ಟರೆ ಆ ಕಡೆ ನೀಲಿಯಾಗಿ ಕಾಣುತ್ತೆ, ಇನ್ನೊಂದು ಕಡೆ ಹಸಿರಿಟ್ಟು ಹಸಿರಾಗಿ ಕಾಣುತ್ತೆ. ಸ್ವತಃ ಸ್ಫಟಿಕ ಸ್ವಚ್ಛ, ಹಾಗೆ ಪ್ರಜ್ಞಪ್ತಿ ಸ್ವತಃ ಅರಿವು ಅಷ್ಟೇ. ಆ ಅರಿವಿಗೆ ವೈಚಿತ್ಯ ಬರಬೇಕಾದ್ರೆ ಹೊರಗೆ ಉಪಾಧಿ ಇರಬೇಕು, ಹೊರಗಡೆ ವಸ್ತು ಇರಬೇಕು, ಅದ್ಯಾವುದು ಇದೇನೆ ಆ ವೈಚಿತ್ಯ ಬರಲ್ಲ. ಆದ್ದರಿಂದ ವೈಚಿತ್ಯಕ್ಕೆ ಕಾರಣ ಹೊರಗಡೆ ವಸ್ತು, ಅದಿಟ್ಕೊಂಡೇ ಆಗ್ತಾ ಇದೆ ಅಂತ. ಇಷ್ಟು ಪೂರ್ವಪಕ್ಷ, ಇದಕ್ಕೆ ಉತ್ತರ ಕೊಡಿ ಅಂತ ಅವನು ಕೇಳಬೇಕು. ಇನ್ನೂ ಇದು ಇದಿದೆ, ಇನ್ನೊಂದು ತ್ಯಾರ ಇದೆ, 11 ಗಂಟೆ ಆಯ್ತು.